ಏಳು ಸ್ವರಗಳು, ಏಳು ಸಮುದ್ರಗಳು, ಏಳು ಖಂಡಗಳು, ಏಳು ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಧನಂಜಯ ಮಾತಾಡ್ತಾ ಇದ್ದೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ನಮ್ಮ ರೇಡಿಯೋ. ಆಲ್ ದಿ ಬೆಸ್ಟ್ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಆನ್ಲೈನ್ ಇಂಟರ್ನ್ಯಾಷನಲ್. ಪೀಪಲ್ ದೋಸ್ ಆರ್ ಕನ್ನಡಿಗಾಸ್ ಅಂಡ್ ನಾನ್ ಕನ್ನಡಿಗಾಸ್, ಎವ್ರಿಬಡಿ ಎಂಜಾಯ್ ಲಿಸ್ನಿಂಗ್ ಟು ಕನ್ನಡ ಸಾಂಗ್ಸ್. ಕೀಪ್ ಲಿಸ್ನಿಂಗ್ ಟು ನಮ್ಮ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಒಂದು ಬದಿಗೆ ಚಾತುರ್ಮಾಸ ಶುರು ಆದ್ರೆ ಈ ಬದಿ ಅಂದ್ರೆ ನಮ್ಮ ಜೋನಿ ಬೆಲದ ಬದಿಗೆ ಆನು ಒಂದು ಮಾಸದಲ್ಲಿ ಚತ್ವಾರಿ ಅಂದ್ರೆ ನಾಲ್ಕ್ ಸರ್ತಿ ಬತ್ತಿ ಅಂದ್ರೆ ನಾಲ್ಕ್ ಭಾನುವಾರ ಇರ್ತು, ಹೌದಾ ಅಲ್ದಾ? ನಿಂಗಕ್ಕೆ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲಕ್ಕೆ ಸ್ವಾಗತ. ಆನು ವರ್ಷ ನಿಂಗಳ ಜೊತೆಗಿದ್ದಿ. ಈ ಚತ್ವಾರಿ ಅಂದ್ರೆ ನಾಲ್ಕರ ಕನೆಕ್ಷನ್ ಇಷ್ಟಕ್ಕೆ ಮುಗಿಯಲ್ಲೇ. ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಶೋ ಅಲ್ಲಿ ಎನ್ ಜೊತೆಗೆ ಚತ್ವಾರಿ ಹುಡ್ರು ಅಂದ್ರೆ ನಾಲ್ಕು ಜನ ಹುಡ್ರು. ಹುಡ್ರು ಅಂತ ಕರೀಲಾಗ ಎಂತಕ್ಕೆ ಅಂತಂದ್ರೆ ಎನ್ಕಿಂತ ಸಣ್ಣವ್ರು ಅಂತ ಹೇಳಿ ಹುಡ್ರು ಅಂತಿ, ಆದ್ರೆ ಅವು ಮಾಡೋ ಕೆಲ್ಸಕ್ಕೆ ಅವು ಎಂತ ಕರ್ಕತ್ತ ಗೊತ್ತಿದ? ಗುರಿಕಾರರು. ಅಂತಿಂಥ ಗುರಿಕಾರರಲ್ಲ, ಹುಳಿ ಮೇಲಾರ ಅನ್ನೋ ಒಂದು ಹವ್ಯಕ ಭಾಷೆಯ ಮೀಮ್ ಪೇಜ್ ಇದ್ದು ಎಫ್ ಬಿ ಅಲ್ಲಿ, ಅದರ ಗುರಿಕಾರರು ಅಂದ್ರೆ ಅದನ್ನ ನಡೆಸ್ತಿರೋಂಥ ಹುಡ್ರು ಎನ್ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದ ಜೋನಿಬೆಲ್ಲ ಕಾರ್ಯಕ್ರಮದಲ್ಲಿ. ಈ ಮೀಮ್ ಅಂದ್ರೆ ಅಂತೂ ಹವ್ಯಕ ಭಾಷೆ ಮೀಮ್ ಹೆಂಗ್ ಮಾಡ್ತಾ, ಆ ಹುಡ್ರು ಬುದ್ಧಿವಂತಿಕೆ ಎಲ್ಲ ಹೆಂಗ್ ಹೆಂಗಿದ್ದು ಇದೆಲ್ಲ ಗೊತ್ತಾಯ ಕುಂತಿದ್ರೆ ಇವತ್ತಿನ ಕಾರ್ಯಕ್ರಮ ಕೇಳಕ್ಕೂ ಈಗ ಶುರು ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತಿಗೆ ಹುಡ್ರ ಜೊತೆಗೆ ಆನು ವಾಪಸ್ ಬತ್ತಿ. ಎನ್ ಹೆಸರು ವರ್ಷ, ನಿಂಗ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿಬೆಲ್ಲ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಬೆಂಗಳೂರಲ್ಲಿ ಮಳೆ ಕಾದು ಕಾದು ಸಾಕಾತು, ಇಂಡಿಯಾ ಫೈನಲ್ಸಿಗೆ ಹೋಗ್ತು ಹೋಗ್ತು ವರ್ಲ್ಡ್ ಕಪ್ಗೆ ಅಂತ ಹೇಳಿ ಕಾದು ಕಾದು ಸಾಕಾತು. ಈ ಒಂದು ಟೀಮ್ ಇದ್ದಲ್ಲ ಹುಡ್ರದ್ದು, ಅವು ಬತ್ತಾ ಬತ್ತಾ ಹೇಳಿ ಕಾದು ಕಾದು ಸಾಕಾಗೋತು. ಆರು ವರ್ಷ ನಿಮ್ಮ ಜೊತೆಗಿದ್ದಿ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ದಲ್ಲಿ. ಅದೇ ಹೇಳ್ತಿದ್ದಿ ಹುಡ್ರಿಗೆ ಬರ್ತಿದ್ದಂಗೆ, ಈ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ನಾರು ಕರ್ಕೊಂಬರ್ಲಕ್ಕು ಇಂಟರ್ವ್ಯೂಗೆ, ನಿಂಗನ್ನೆಲ್ಲ ಹಿಡ್ಕೊಂಬಂದು ಇಲ್ಲಿ ಕೂರ್ಸೋದಿದ್ದಲ್ಲ ಸ್ಟುಡಿಯೋದಲ್ಲಿ, ಅಸಾಧ್ಯ ಹೇಳಿ. ಈ ಹುಡ್ರು ಯಾರು ಅಂತಂದ್ರೆ, ಒಂದು ಭರ್ತಿ ಪಾಪ್ಯುಲರ್ ನಮ್ಮ ಹವ್ಯಕರ ಒಂದು ಮೀಮ್ ಪೇಜ್ ಎಫ್ ಬಿ ಪೇಜ್ ಇತ್ತು ಹುಳಿ ಮೇಲಾರ ಅಂತ ಹೇಳಿ, ಆ ಪೇಜ್ ಅನ್ನ ನಡೆಸೋಂತಹ ಅದರ ಕರ್ತ ಧರ್ತ ಹುಡ್ರು ಇವತ್ತು ಇಲ್ಲಿ ಸ್ಟುಡಿಯೋಲ್ ಬಂದು ಕೂತಿದ್ದ. ಅದ್ರ ಒಂದು ಹೇಳಿದ್ದ ಐಡೆಂಟಿಟಿನ ಒಂಚೂರು ಮರೆಮಾಚನ ಅಡ್ಡಿಲ್ಲ ಹೇಳಿ, ಅದೇ ಅಡ್ಡಿಲ್ಲ ಹೆಂಗು ಮುಖ ಅಂತೂ ಕಾಣ್ತಲ್ಲೆ, ಬರೀ ವಾಯ್ಸ್ ಅಷ್ಟೇ ಕೇಳೋದು. ಹಾಗಾಗಿ ಇವರ ಹೆಸರಲ್ಲದೆ ಇವರ ಮೀಮಲ್ಲಿ ಇವರ ಪೇಜಲ್ಲಿ ಒಂದು ಹೆಸರನ್ನೇನು ಉಪಯೋಗಿಸ್ತವಲ್ಲ, ಆ ಹೆಸರಿಂದನೇ ಇವ್ರನ್ನೆಲ್ಲ ಸ್ವಾಗತ ಮಾಡೋಣ ಅಂಥೇಳಿ. ಹಾಗಾಗಿ ಅಂಗಳ ಜೊತೆಗೆ ಪುಟ್ಟು ಮಾಣಿ ಇದ್ನ, ಪುಟ್ಟು ಮಾಣಿ ಸ್ವಾಗತ. ಧನ್ಯವಾದ. ಹಾಗೆ ಪಾಪದ ಮಾಣಿಯೂ ಇದ್ನ. ಧನ್ಯವಾದ. ಪಾಪದ ಮಾಣಿ ಹಂಗೆ ಹೆಸರಷ್ಟೇ ನೋಡಿದ್ರೆ ಗೊತ್ತಾಗ್ತಲ್ಲ. ಹಂಗೆ ಅಪ್ಪಚ್ಚಿಯು ಎಂಗಳ ಜೊತೆಗೆ ಇದ್ನ. ಧನ್ಯವಾದ. ಹ್ಮ್, ಅಪ್ಪಚ್ಚಿಗೂ ಸ್ವಾಗತ. ಒಪ್ಪ ಕುಯಿ. ಧನ್ಯವಾದ. ಹ್ಮ್, ಧನ್ಯವಾದ ಬಂದಿದ್ದಕ್ಕೂ ಧನ್ಯವಾದ. ಇದಲ್ಲದೆ ಮೂರು ಜನ ಮಿಸ್ಸಿಂಗ್ ಕ್ಯಾಂಡಿಡೇಟ್ಸ್ ಇದ್ವಡ, ಕಿಟ್ಟಣ್ಣ, ಒಪ್ಪಕ್ಕ, ಭಸ್ಮದಾರಿ ಹೇಳಿ, ಅವು ಎಂತಕ್ಕೆ ಬರಲೇ ಹೇಳಿ ಆಮೇಲೆ ಕೇಳ್ತಿ. ಫಸ್ಟಿಗೆ ನೀವೆಲ್ಲ ಹವ್ಯಕ ಹುಡ್ರು, ಬ್ಯಾಕ್ ಗ್ರೌಂಡ್ ಎಂತಂತೂ ಹೇಳ್ಬಿಡಿ, ಯಾರ್ಯಾರು ಎಲ್ಲಿಯವರು ಹೇಳಿ. ನಾನು ಅಪ್ಪಚ್ಚಿಯಿಂದ ಶುರು ಮಾಡ್ತಿ. ನಾನು ಪುತ್ತೂರ್ನವ. ಹಾಂ, ನಾನೀಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಬೆಂಗಳೂರಲ್ಲೇ ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಗೊತ್ತಾತಲ್ಲ ಐಡೆಂಟಿಟಿ ಯಾವ ಕಾಲೇಜ್ ಅಂತ ಹೇಳ್ತವಲ್ಲ. ಈಗ ಪಾಪದ ಮಣಿ. ಬೇಸಿಕಲಿ ನಾನು ಸುಳ್ಳ್ಯದವ, ಇಲ್ಲೇ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಇಲ್ಲ ಇಂಜಿನಿಯರಿಂಗ್ ಅಲ್ಲ, ಒಂದೇ ಕಾಲೇಜ ಅಲ್ಲ, ಬೇರೆ 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 ಕಾಲೇಜು. ಒಪ್ಪ ಕುಯಿ. ನಾನು ಬೇಸಿಕಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಹೇಳ್ತೇನೆ. ನೋಡಿ, ನನ್ನ ಬಗ್ಗೆ ಸಿಕ್ಕಾಪಟ್ಟೆ ತನಿಖೆ ಆಗ್ತಾ ಇದ್ದು, ಹಾಗಾಗಿ ಹೆಚ್ಚು ಐಡೆಂಟಿಟಿ ಇನ್ನೊಂದೇ ಕೊಡ್ತಿಲ್ಲ. ಪ್ರಸ್ತುತ ಬೆಂಗಳೂರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಸುಮ್ಮನೆ ಅಂತ ಈ ಪೇಜಲ್ಲಿ ಬಹಳ ಆಕ್ಟಿವ್ ಆಗಿದ್ದಲ್ಲ ಅದು. ಹೌದು, ಅದರಲ್ಲಿ ಹೌದು, ಆದ್ರೆ ಲೋಕಕ್ಕೆ ಕಾಣಲು ನಾವು ಸುಮ್ಮನೆ ಕೂತಿದ್ದೇವೆ. ಹೇಳಿ, ಇಲ್ಲಿ ನಮ್ಮ ಕಾಣ್ತಿರೋದು ಬಹಳ ಕೆಲಸ ಮಾಡ್ತಿದ್ದೀರಿ. ಫೈನಲಿ ಪುಟ್ಟು ಮಾಡಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ. ನಾನೀಗ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದೆ, ಇಂಜಿನಿಯರಿಂಗ್ ಕೆಲಸ ಮಾಡ್ತೀನಿ. ಅಂದ್ರೆ ಈ ಒಂದು ಹುಳಿ ಮೇಲಾರ ಟೀಮಿನ ಹುಡ್ರೆಲ್ಲ ಮಂಗಳೂರು ಬದಿ, ದಕ್ಷಿಣ ಕನ್ನಡದ ಬದಿ ಹವ್ಯಕರು. ಹಂಗೆ ಇದೊಂದು ಪ್ಲಸ್ ಪಾಯಿಂಟ್, ಹಂಗೆ ಬರ್ತಿ ಖುಷಿ. ಯಾವಾಗಲೂ ಕುಂಬಳೆ ಸೀಮೆ ಸೇರಿಸಿಗೆ ಒಟ್ಟಿಗೆ. ಹಾಂ, ಅಂದ್ರೆ ಕುಂಬಳೆ ಸೀಮೆ, ಪಂಜ ಸೀಮೆ, ಯಾವ್ಯಾವ ಸೀಮೆ, ಮಿಡ್ಲ ಸೀಮೆ, ಎಲ್ಲ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟಿಲಿ. ಸರಿ, ಅಲ್ಲಿಂದ ತುದಿಯಿಂದ ಬುಡ್ತಂಕ ಇಡೀ ದಕ್ಷಿಣ. ಅಂದ್ರೆ ಎಂತಕ್ಕೆ ಸ್ಟ್ರೆಸ್ ಮಾಡ್ತಿದ್ದಿ ಅಂತಂದ್ರೆ ಯಾವಾಗಲೂ ಅದೇ ಹೇಳ್ತಿರ್ತಿ. ಆ ಬದಿ ಹವ್ಯಕರು ಹಂಗೆ ಅಷ್ಟು ಸಿಕ್ತಲ್ಲೇ ಮಾತಾಡಲೇ, ಸ್ಟುಡಿಯೋಗೆ ಬಂದಿದ್ದು ಅಪರೂಪ. ಇವತ್ತು ನಾಲ್ಕು ನಾಲ್ಕು ಜನ ಇಲ್ಲಿ ಬಂದು ಕೂತಿದ್ದ, ಹಂಗೆ ಬರ್ತಿ ಖುಷಿ ಆಗ್ತಿತ್ತು. ಈ ಹವ್ಯಕ ಭಾಷೆಯ ಮೀಮ್ ಪೇಜಿನ
ಇನ್ನು ಗುರಿಕಾರರ ಹತ್ರಕ್ಕೆ ಇನ್ನು ಪೂರ್ತಿ ಕೇಳೋದಿದ್ದು ಅಂದರೆ ಐಡಿಯಾ ಹೆಂಗೆ ಬಂತು, ಹಿಂಗೊಂದು ಪೇಜ್ ಮಾಡೋಕ್ಕು ಅಂತ ಹೇಳಿ ಅದನ್ನ ಕಡೆಗೆ ಎಲ್ಲ ಸೇರ್ಕೊಂಡು ಹೆಂಗೆ ಮಾಡಿದ ಇದನ್ನೆಲ್ಲ ಕೇಳ್ತೀನಿ ಸ್ವಲ್ಪ ಹೊತ್ತಿಗೆ. ಆನ್ ವರ್ಷ ನಿಂಗೆ ಎನ್ ಜೊತೆ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲದಲ್ಲಿ ಇವತ್ತು ನಾಲ್ಕು ಜನ ಎನ್ ಜೊತೆಗಿದ್ದ. ಈ ನಾಲ್ಕು ಜನ ಹವ್ಯಕ ಭಾಷೆಯ ಬರ್ತಿ ಪಾಪ್ಯುಲರ್ ಮೀಮ್ ಪೇಜ್ ಹುಳಿ ಮೇಲಾರದ ಗುರಿಕಾರರು. ಬನ್ನಿ ಮಾತುಕತೆ ಮುಂದುವರ್ಸೋಣ ಅವ್ರ ಜೊತೆಗೆ. ಈ ಒಂದು ಹುಳಿ ಮೇಲಾರ ಇದ್ದಲ್ಲ, ಇದ್ರದ್ದು ಒಂದು ಐಡಿಯಾ ಹಿಂಗೊಂದು ಮಾಡಕ್ಕೂ ಈ ಐಡಿಯಾ ಬಂದಿದ್ದು ಯಾವಾಗ ಯಾರಿಗೆ, ಅದ್ರದ್ದೊಂಚೂರು ಕಥೆ ಬೇಕಾಗಿತ್ತು. ಇದು ನಾನು ಹೇಳ್ತೆ ಅಪ್ಪಚ್ಚಿ. ಎರಡು ವರ್ಷ ಮೊದಲು ಯಾವುದೋ ಒಂದು ಮೀಮ್ ಪೇಜ್ ನೋಡಪ್ಪಾಗ ನನಗೆ ಅನಿಸಿದ್ದು, ಎಲ್ಲರಂದು ಮೀಮ್ ಪೇಜ್ಗೆ ಇದ್ದು ಆವಾಗ ಕನ್ನಡ ಮೀಮ್ ಪೇಜಸ್ ಸುಮಾರು ರನ್ ಆಯ್ಕೊಂಡಿತ್ತು, ಒಳ್ಳೆ ಟ್ರೋಲ್ ಐಕ್ಲು ಮತ್ತು ನಮ್ಮ ಕರ್ನಾಟಕ ಮೀಮ್ಸ್ ಹಂಗೆ ತುಂಬ ರನ್ ಆಯ್ಕೊಂಡಿತ್ತು. ಹೆಂಗಳ ಸೌತ್ ಕೆನ್ರಲ್ಲಿಯೂ ತುಳು ಪೇಜಸ್ ರನ್ ಆಯ್ಕೊಂಡಿತ್ತು, ಎಂಕು ಮತ್ತು ಇನ್ನೊಂದು ಸುಮಾರು ಪೇಜ್ ರನ್ ಆಯ್ಕೊಂಡಿತ್ತು. ಆಗ ನನಗೆ ಅನಿಸಿದ್ದು ಹವ್ಯಕಲ್ಲಿ ಇನ್ನೂ ಆರು ಒಂದು ಮೀಮ್ ಪೇಜ್ ಅಂತ ಕ್ರಿಯೇಟ್ ಮಾಡಿದ್ದೇವೆ ಹೇಳಿ ನನಗೆ ಅನಿಸಿದ್ದು. ಆಗ ನನ್ನ ಅಣ್ಣನ ಹತ್ರ ಅಪ್ರೋಚ್ ಮಾಡಿದ್ದೆ ಒಂದು ಮೀಮ್ ಪೇಜ್ ಮಾಡುವ ಅಂತ ಐಡಿಯಾ ಇದ್ದಾಳೆ. ಅದೇ ಟೈಮಿಂಗೆ ನಮ್ಮ ಪಾಪದ ಮಾಣಿ ಒಂದೆರಡು ವಾಟ್ಸಪ್ಲಿ ಯಾವುದೋ ಒಂದೆರಡು ಮೀಮ್ ಬಂದತ್ತು, ಅದು ಹವ್ಯಕದೇ ಆಗಿದ್ದು, ಆದರೆ ನನಗೆ ಫಾರ್ವರ್ಡ್ ಮಾಡಿತ್ತಿದ್ದ. ಆಗ ಇವ ಎನ್ನ ಹತ್ರ ಕೇಳಿದ ವಾಪಸ್, ಅದೇ ಎನ್ನ ಐಡಿಯಾವನ್ನೇ ನನಗೆ ಕೇಳಿದ ಮೀಮ್ ಪೇಜ್ ಮಾಡಿರಿ ಹೆಂಗೆ ಹೇಳಿ. ಆಗ ನಾನು ಓಕೆ ಹೇಳಿ ಹೇಳಿದೆ. ಆಗ ಮತ್ತೆ ಇವನೇ ಹೆಸರೆಲ್ಲ ಹೇಳಿದ, ನಾನು ಕೆಲವು ಹೆಸರೆಲ್ಲ ಸಜೆಸ್ಟ್ ಮಾಡಿದೆ, ಅದರಲ್ಲಿ ಹುಳಿ ಮೇಲಾರದೆ ಒಂದು, ಇನ್ನೊಂದು ಎರಡು ಮೂರು ಹೆಸರುಗೆಲ್ಲ ಸಜೆಸ್ಟ್ ಮಾಡಿದೆ. ಲಾಸ್ಟಿಂಗೆ ಹುಳಿ ಮೇಲಾರ ಸೆಲೆಕ್ಟ್ ಆಯ್ತು. ಇವ ಪೇಜ್ ಕ್ರಿಯೇಟ್ ಮಾಡಿದ ರಜೆ ದಿನ ಹೆಂಗ ಇಬ್ಬರೇ ಹಾಕಿಕೊಂಡಿದ್ದೀನಿ, ಇವನೇ ಪೋಸ್ಟ್ ಮಾಡಿಕೊಂಡಿದ್ದೀನಿ ಹೆಂಗೆ ಕ್ರಿಯೇಟ್ ಮಾಡಿ. ಅದಾದ ಮತ್ತೆ ಭಸ್ಮಧಾರಿ ಬಂದ ಮತ್ತೆ ಪುಟ್ಟು ಮಾಡಿ ಬಂದ ಆನ್ ಸೇರಿದ ಮತ್ತೆ ಒಪ್ಪಗುಂಜಿ ಬಂದ. ಒಪ್ಪಗುಂಜಿ ಬಂದಿಕ್ಕೆ ಹೆಂಗಳದ್ದು ಒಂದು ಟೀಮ್ ಆಯ್ತು, ಕಂಪ್ಲೀಟ್ ಟೀಮ್ ಆಯ್ತು, ಟೀಮ್ ಆಫ್ ಫೈವ್, ಪಂಚಮಂ ಕಾರ್ಯಸಿದ್ಧಿ ಅದು ಮತ್ತೆ ಸಿಕ್ಸ್ ಮತ್ತೆ ಸಿಕ್ಸ್ ಮತ್ತಾಗಿತ್ತು. ಫಸ್ಟಿಗೆ ಫೈವ್ ಆಮೇಲೆ ಸಿಕ್ಸ್. ಈಗ ಈ ಹುಳಿ ಮೇಲಾರ ಏನು ಹೆಸರಿದ್ದಲ್ಲ, ಅದ್ರ ಹಿಂದೆಯೂ ಒಂದು ದೊಡ್ಡ ಕಥೆ ಇದ್ದು ಹೇಳಿ ಹೇಳಿದ. ಆಕ್ಚುಲಿ ಅದೇ ಹೆಸರು ಮಾಡಿದ್ರೆ ಡಿಸ್ಕಷನ್ ಹೇಳಿಪ್ಪಾಗ ಹೆಸರೆಂತ ಮಾಡಬಹುದು. ಸೊ ಹುಳಿ ಮೇಲಾರ, ಸೊ ಮೇಲಾರ ಹೇಳ್ರೆ ಅಂತ ದಟ್ ಇಸ್ ಅದೊಂದು ಬಗೆ ಊಟದಲ್ಲಿ ಒಂದು ಸಾಂಬಾರಿನಾಗಿ ಇನ್ನೊಂದು ಬಗೆ ಮೇಲಾರ ಹೇಳಿ ಎಂಗಳೋಡೆ ತುಂಬಾ ಪಾಪ್ಯುಲರ್, ಅದು ಹವ್ಯಕರದ್ದೇ ಅಡಿಗೆ. ಅದು ಹಾಗೆ ಖಾಲಿ ಮೇಲಾರ ಹೇಳ್ರೆ ಮೇಲಾರ ಮೇಲಾರ ಹೇಳಿ ಅವತ್ತು ಎಂಗಳದ ರಜ್ಜ ಹಾಸ್ಯ ಇದ್ದ ಅದೊಂದು ಮೀಮ್ ಪೇಜ್ ಹಾಸ್ಯ ಹೇಳಿಲ್ಲಪ್ಪ ರಜ್ಜ ಮೂವರೆ ಹುಳಿ ಮಾಡುದು ಗೊತ್ತು. ಸೊ ಹಾಗಾಗಿ ಆ ಹುಳಿ ಮೇಲಾರ ಹಳ್ಳಿ ಆ ಮೇಲಾರಕ್ಕೊಂದು ಉಪಮೆ ಹುಳಿ ಹೇಳಿ ಹಂಗೆ ಹುಳಿ ಮೇಲಾರ ಹಳ್ಳಿ ಹೆಸರು ಮಾಡಿದ್ದು. ಇದ್ರ ಬಗ್ಗೆ ಹೆಂಗ ಸುಮಾರು ವಾಟ್ಸಪ್ ಇಲ್ಲಿ ಮೆಸೇಜ್ ಎಲ್ಲ ನೋಡಿದ್ದೆ, ಹಂಗೆ ಎಂತಕ್ಕೆ ಹುಳಿ ಮೇಲಾರ ಹಳ್ಳಿ ಮಾಡುದು, ಹವ್ಯಕರ ನಿಂಗೆ ನೆಗೆ ಮಾಡ್ತಿ, ಹಿಂಗೆ ನಾವೇ ನಮ್ಮ ಕಾಲೆಳೋದು, ನಾವೇ ನಮ್ಮ ಕೆಳ ಮಾಡುದು, ಹಿಂಗೆಲ್ಲ ಸುಮಾರು ಕಮೆಂಟ್ಸ್ಗೆ ಬಂದು ಹೆಂಗೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೆ, ಹಿಂಗೆ ಯಾವತ್ತು ನಮ್ಮವರ ಕೆಳ ಮಾಡಲಿ ಹಂಗೆ ನೋಡಿದ್ದಿಲ್ಲ, ಎಡಿಗಷ್ಟು ಹೆಂಗೆ ಎತ್ತಲು ನೋಡಿದ್ದೆ ಮಾಡಿದ್ದೆ, ಈಗ ಎರಡು ವರ್ಷ ಆಯ್ತು ಹಿಂಗೆ ಮಾಡ್ತಾ ಇಪ್ಪದು, ಮೇಲೆತ್ತಿಕೊಂಡು ಬಂದ್ಯ, ತಪ್ಪಾದರೆ ಕ್ಷಮಿಸಿಕೆ ಹೆಂಗಳ ಹೆಂಗೆ ಮಾಡಿದಲ್ಲಿ ಅಂತ ಸರಿ ಕಂಡರೆ ಪ್ರೋತ್ಸಾಹ ಮಾಡಿ ಕೇಳಿ ಒಂದು ಸುರಿಂಗೆ ಕೇಳಿಕೊಳ್ತಾ ಇದ್ದೆ ಈ ವಿಷಯ ಬಗ್ಗೆ. ಹವ್ಯಕ ಭಾಷೆಯಲ್ಲಿ ಮೀಮ್ ಪೇಜ್ ಇಪ್ಪದೇನ ಹೌದು, ಆದ್ರೂ ಮೀಮ್ ಅಂದ್ರೆ ಎಂತದು ಮಾರೈತಿ ಹೇಳಿ ತಲೆ ಕೆರ್ಕೊಳ್ಳೋರು ಬರ್ತಿ ಜನ ಇದ್ದ. ಹಂಗಾರೆ ಮೀಮ್ ಅಂದ್ರೆ ಎಂತದು, ಅದನ್ನ ಮಾಡೋದು ಸುಲಭವೋ ಕಷ್ಟವೋ, ಇಲ್ಲಿ ತನಕ ಈ ಒಂದು ಮೀಮ್ ಪೇಜ್ ಇದ್ದಲ್ಲ ಈ ಹುಳಿ ಮೇಲಾರ ಇದಕ್ಕೆ ರೆಸ್ಪಾನ್ಸ್ ಹೆಂಗೆಲ್ಲ ಬಂದು ಇದನ್ನ ಇನ್ನು ಸ್ವಲ್ಪ ಹೊತ್ತಿಗೆ ಆನು ವರ್ಷ ಕೇಳ್ತಿ. ನಿಂಗ ಏನ್ ಜೊತೆಗೆ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಪೂರ್ತಿ ಆಸಕ್ತಿ ಶ್ರದ್ಧೆ ಇತ್ಯಾದಿಯಿಂದ ಹವ್ಯಕ ಭಾಷೆಯ ಅದರಲ್ಲೂ ಮಂಗಳೂರು ಹವ್ಯಕ ಭಾಷೆಯ ಮೀಮ್ ಪೇಜ್ ಹುಳಿ ಮೇಲಾರ ಶುರು ಆಯಿತು. ಒಂದು ಎರಡು ವರ್ಷ ಆಯ್ತು ಶುರುವಾಗಿ, ಆದರೆ ರೆಸ್ಪಾನ್ಸು ಫಸ್ಟ್ ಫಸ್ಟಿಗೆ ಹೆಂಗಿತ್ತು ಈಗ ಹೆಂಗಿತ್ತು ಇದೆಲ್ಲ ತಿಳ್ಕೊಳಕಲ್ಲ. ಇದಕ್ಕೆ ಉತ್ತರ ಕೊಡಲೇ ಈ ಗುರಿಕಾರರು ನಾಲ್ಕು ಜನ, ಅಪ್ಪಚ್ಚಿ, ಪಾಪದ ಮಾಣಿ, ಒಪ್ಪ ಕುಯಿ, ಪುಟ್ಟು ಮಾಣಿ ಎಲ್ಲ ಬಂದು ಕೂತಿದ್ದ ಸ್ಟುಡಿಯೋದಲ್ಲಿ. ಅವ್ರನ್ನೇ ಕೇಳ್ತಿ, ಕೇಳೋಳು ಆನು ವರ್ಷ. ಇದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ. ಪಾಪದ ಬಾಣಿ ನೀ ಹೇಳ, ಹೆಂಗಿದ್ದು ರೆಸ್ಪಾನ್ಸ್? ಫಸ್ಟ್ ಒನ್ ಇಯರ್ ಹವ್ಯಕರಿಂದ ರೆಸ್ಪಾನ್ಸ್ ಬರ್ತಾ ಇತ್ತು. ಅದಾದ್ಮೇಲೆ ಚೂರು ಹವ್ಯಕ ಬಿಟ್ಟು ಹೆರ ಅಂದ್ರೆ ತುಳು ಮಾತಾಡೋ ಕನ್ನಡ ಮಾತಾಡೋ ಅವ್ರು ರೆಸ್ಪಾನ್ಸ್ ಮಾಡಕ್ ಶುರು ಮಾಡಿದ್ರು. ಅದರಲ್ಲಿ ಕೆಲವೊಂದು ಜನ ಹವ್ಯಕ ಅಂದ್ರೆ ಹವ್ಯಕ ಹುಡುಗರೊಟ್ಟಿಗೆ ಇದ್ದು ಅವಾಗ ಒಂಚೂರು ಹವ್ಯಕ ಅರ್ಥ ಆಗ್ತು, ಅವು ಎಂಗ್ಳ ಜೊತೆ ಸೇರ್ಕೊಂಡ ಸೇರ್ಕೊಂಡು ಎಲ್ಲ ಇನ್ನು ಅಂದ್ರೆ ಎಲ್ಲ ಕಡೆಯಿಂದ ಪ್ರೋತ್ಸಾಹ ಅಂತೂ ಸಿಕ್ತಿತ್ತು. ಆದರೂ ಐಡೆಂಟಿಟಿನ ಎಂತಕ್ಕೆ ಮುಚ್ಚುಮರೆ ಮಾಡೋಕ್ಕೂ ಹೇಳಿ ಅದು ಭಾಳ ಯಾರು ಒಪ್ಪ ಕುಯಿ ಅಂತೂ ಫಸ್ಟಿಗೆ ಹೇಳಿ ಆಯ್ತು ನನ್ನ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದ್ದು ಹೇಳಿ ಎಂತಕ್ಕಪ್ಪ ಪ್ರಾಬ್ಲಮ್ ಹೇಳಿ ಅಂತಲ್ಲ ಹೇಳ್ರೆ ಇಂಥವ ಮಾಡಿದ್ರು ಹಳಿ ಗೊಂತಾದ ಕೂಡಲೇ ನಮ್ಮದ್ರಲ್ಲಿ ಕೆಲವು ಜನಕ್ಕೆ ಎಂತ ಹೌತು, ಓ ಇದು ಇವ ಮಾಡುದ ಅದು ಹಂಗೆ ಬೇರೆ ಮಾಡಲಿಕ್ಕೆ ಕೆಲಸ ಇಲ್ಲ ಅದಕ್ಕೆ ಅದ್ರ ಮಾಡ್ತಾ ಹೇಳಿ ಒಂದು ಇದು ಬತ್ತು. ಇನ್ನೊಂದು ಇವಂಗೆ
ಬೇರೆ ಎಂತಾದ್ರೂ ಮಾಡ್ಲಾಗ್ತಿತ್ತು. ಈ ಇದರಲ್ಲಿ ಎಂತಾದ್ರೂ ಸಂಪಾದನೆ ಇಲ್ಲ ಅಂತ ಪೈಸೆ ಇಲ್ಲ ಅದಕ್ಕೆ ಮಾಡಿಕೊಂಡು ಸಮಯ ಹಾಳು ಮಾಡೋದು ಎಂತಕ್ಕೆ ಹೇಳಿ ಹಂಗೆ ವಿಷಯ ಹಂಗೆಲ್ಲ ಬತ್ತು. ಅದಕ್ಕೆ ಬೇಕಾಗಿ ಹಂಗಂಗಳ ಹೆಸರನ್ನ ಎಲ್ಲಿ ಇದೆ ಹೇಳಿದ್ಲ ಅಲ್ಲಿ ಮತ್ತೆ ಬಾಕಿ ಎಂತ ಅಪರಾಧ ಮಾಡ್ತಾ ಇದ್ದೆ ಹೇಳ್ತ ಕಾರಣ ಅಲ್ಲ ಎಂಥದ್ದು ಇಲ್ಲ. ಯಾರು ಅಂತ ಹೇಳಿ ಗೊಂತಾದ್ರೆ ಬಿಟ್ಟು ಸಲಹೆ ಒಪ್ಪೋದು ಜಾಸ್ತಿ. ಇದು ಹಂಗೆ ಮಾಡಕತ್ತ ಮಾರ್ಯ, ಹಿಂಗೆ ಮಾಡಕತ್ತ ಮಾರ್ಯ, ಮತ್ತೊಂದು ಮಾಡಕತ್ತ, ಅದು ಹಾಂಗಲ್ಲ ಹಿಂಗೆ. ಒಬ್ಬೊಬ್ಬನಿಗೆ ಒಂದೊಂದು ನಮೂನೆ ಇರ್ತು, ಒಬ್ಬೊಬ್ಬ ನೋಡೋ ಕ್ರಮ ಬೇರೆ ಇರ್ತು, ಒಬ್ಬೊಬ್ಬ ಮಾತಾಡೋ ಕ್ರಮ ಬೇರೆ ಇರ್ತು. ಸೊ ಆರುಳಿ ಗೊಂತಾಗದ ಪಗು ಅವರ ಲೆಕ್ಕಲಿಂದ ಮಾಡಿದ್ದು ಲಾಯಕ್ ಇರ್ತಳು ಅನ್ನೋ ಮೈಂಡ್ ಸೆಟ್ ಬರ್ತದೆ ಜನಕ್ಕೆ. ಸೊ ಹಂಗಾಗಿ ಕಂಟಿನ್ಯೂ ಆಗ್ತಾ ಇದ್ದು ಹಂಗಾಗಿ ಹೆಂಗ ಇದು ಪಾಯಿಂಟ್ ನೆಕ್ಸ್ಟ್ ತಗೊಳಕ್ಕು ಅನ್ನಂತಕ್ಕೆ ಅಂತಂದ್ರೆ ಎಲ್ಲರಿಗೂ ಅನಿಸ್ತು ಓ ಹೆಂಗೂ ಮೀಮ್ ಮಾಡಕ್ ಬತ್ತು, ಮೀಮ್ ಮಾಡೋದು ಎಷ್ಟು ಕಷ್ಟ, ಹೆಂಗೂ ಸೆನ್ಸ್ ಆಫ್ ಹ್ಯೂಮರ್ ಇದ್ದು ಇದೆಂತ ದೊಡ್ಡ ಕೆಲಸ ಹೇಳಿ. ಆದ್ರೆ ನಿಂಗೆ ನಾಲ್ಕು ಜನರನ್ನ ಕೇಳಕ್ಕು ಈ ಮೀಮ್ ಕಲ್ಚರ್ ಏನಿದ್ದಲ್ಲ ಈಗ ಶುರು ಆಗಿತ್ತಲ್ಲ ಅದ್ರ ಬಗ್ಗೆ ಒಂಚೂರು ಹೇಳಿ ಅಂದ್ರೆ ಹೆಂಗೆ ಅದು ನಿಂಗೆ ಒಂದು ಇನ್ಸ್ಪಿರೇಷನ್ ಆಯ್ತು ಹೇಳಿ. ಆಕ್ಚುಲಿ ಅಂದ್ರೆ ಇತ್ತೀಚೆಗೆ ಒಂದು ರಜತ್ ತಿಂಗಳ ಹಿಂದೆ ಓದಿತ್ತು, ಮೀಮ್ ಹೇಳ್ರಿ ಎಂತ ಹೇಳ್ರಿ ಎಲ್ಲಿಂದ ಶುರು ಆದ್ದು ಹೇಳಿ. ಹಳತ್ತೊಂದು ಕಾಮಿಕ್ ಬಂದೋಂಡಿತ್ತಡ ಸ್ಪಾಂಜ್ ಬಾಬ್ ಹೇಳಿ ಒಂದು ಕಾನ್ಸೆಪ್ಟ್ ಕಾರ್ಟೂನ್. ಆ ಕಾರ್ಟೂನಲ್ಲಿ ಕಾರ್ಟೂನಿಂಗ್ ಹೊಂದಿಕೊಂಡು ಕೆಲವು ಟೆಕ್ಸ್ಟ್ ಹಾಕಲು ಶುರು ಮಾಡಿದ್ದು ಸ್ಪಾಂಜ್ ಬಾಬಿನ ಕೆಲವು ರಿಯಾಕ್ಷನ್ ಹಿಂಗೆ. ಈಗ ಅವ ಎಂತ ಪೇಪರ್ ಓದಿಕೊಂಡಿಪ್ಪದು ಎನ್ನ ಮಾರ್ಕ್ಸ್ ಕಾರ್ಡ್ ಸಿಕ್ಕಿಯಪ್ಪಾಗ ಅವು ಎನ್ನ ರಿಯಾಕ್ಷನ್ ಹಿಂಗಿರ್ತು ಹೇಳಿ. ಸೊ ಅವನೊಂದು ಬೇಜಾರಾದ ಮೋರೆ ಅವನ ಕೈಲಿ ಒಂದು ಪೇಪರು ಅಲ್ಲಿ ಮೇಲೊಂದು ಟೆಕ್ಸ್ಟ್ ಎನ್ನ ಮಾರ್ಕ್ ಕಾರ್ಡ್ ಸಿಕ್ಕಿತ್ತಪ್ಪ ಅಂತ ದಸ್ಕತ್ ಹಾಕಲು ಹೋಗಿಕ್ಕು. ಸೊ ಅದೊಂದು ರಿಯಾಕ್ಷನ್, ಅದೊಂದು ಮೀಮ್ ಹೇಳ್ರೆ. ಫೋಟೋ ಒಂದು, ಅದರಲ್ಲಿ ಪ ಅರ್ಥ ಇನ್ನೊಂದು. ಆ್ಯಕ್ಚುಲ್ ಆಗಿ ನೋಡ್ರೆ ಆ ಪರಿಸ್ಥಿತಿಗೆ ಹೊಂದಿಕೊಂಡಿಪ್ಪದು ಬೇರೆ, ಆದ್ರೆ ನಾವು ತಗೊಂಡು ಬೇರೆದಕ್ಕೆ ಹಾಕೋದು. ಸೊ ಅಲ್ಲಿನ ವಿಷಯ ಈ ಫೋಟೋ ಸೀರೆಪ್ಪಗೆ ಇನ್ನೊಂದು ಅರ್ಥ ಕೊಡ್ತದ್ದು. ಸೊ ಕಂಪ್ಲೀಟ್ಲಿ ಎರಡು ಬೇರೆ ಬೇರೆ ವಿಷಯ ಹಂಗ ಸೀರೆಪ್ಪಗೊಂದು ಒಂದು ನಮ್ಮ ಜನಾಂಗರ ತಲೆಗೆ ಬೇಗ ಎತ್ತುತ್ತದ್ದು. ಸೊ ಅದು ಮೀಮ್. ಮೀಮ್ ಹೇಳ್ರೆ ಹಂಗೆ ಒಂದು ಫೋಟೋಕ್ಕೆ ಅದಕ್ಕೆ ಆ ಫೋಟೋಕ್ಕೆ ಹೊಂದಿಕೆ ನಿಂಗೆ ನೋಡಿಯಪ್ಪ ಹೊಂದಿಕೆ ಆಯ್ಕು. ಆದ್ರೆ ಆ್ಯಕ್ಚುಲ್ ಅದಲ್ಲ ಅದು. ಡಿಸ್ಕ್ರಿಪ್ಷನ್ ಹಿಂಗ ಓದಿಯಪ್ಪ ಇದು ಹಿಂಗಪ್ಪ ಅನ್ನೇ ಹೇಳಿ ಅನ್ಸಕ್ಕು ನಿಂಗೆ. ಈಗ ನಿಂಗ ನಿಂಗಳ ಮೋರೆನೆ ಹಾಕುತ್ತೆ ಬೇಜಾರಲ್ಲಿಪ್ಪದು, ನಿಂಗೆ ಬೇಜಾರದ್ದೆ ಅಂತಕ್ಕೋ ನಿಂಗಳ ಬಸ್ ತಪ್ಪಿತ್ತುಳ್ಳಿ ಅದಕ್ಕೆ. ಆನಿಲ್ಲಿ ಮೀಮ್ ಹಾಕಿಕರೆ ಅಪ್ಪ ಪೈಸೆ ಕೊಟ್ಟಿದ್ದೆಲ್ಲ ಚಾಕ್ಲೇಟಿಂಗ ಮಗಳಿಗೆ ಚಾಕ್ಲೇಟ್ ತಗೊಳ್ಳಿ ಪೈಸೆ ಕೊಟ್ಟಿದ್ದಲ್ಲಿ ಹಾಕಿದರೆ. ಸೊ ಜನಂಗಕ್ಕದು ಹಿಂಗಿರ್ತಲ್ಲ ಇದು ನಮ್ಮ ನಮ್ಮ ನಡೆ ನಿತ್ಯ ಅಪ್ಪಂತ ಸಂಗತಿಗಳೇ ಹೋಗ್ತು ಬೇಗ ಎತ್ತಿತ್ತು ತಲೆಗೆ. ಸೊ ವಿಷಯಂಗ ಜನಂಗಕ್ಕೆ ಜಾಸ್ತಿ ಎತ್ಸಲಿಡ್ತು ಮೀಮ್ ಇಲ್ಲಿ. ಸೊ ಇದು ಮೀಮ್ ಹೇಳಿದರೆ ಕಾನ್ಸೆಪ್ಟ್. ಈಗ ಫಸ್ಟ್ ಶುರು ಮಾಡಿದ ನಿಂಗ ಇಬ್ರು ಅಲ್ದಾ, ಅಪ್ಪಚ್ಚಿ ಮತ್ತೆ ಪಾಪದ ಮಾಣಿ. ಹೆಂಗೆ ಅಂದ್ರೆ ಒಂದ್ ಮೀಮ್ ಮಾಡೋದು ಎಷ್ಟು ಸುಲಭ ಎಷ್ಟು ಕಷ್ಟ, ಎಷ್ಟು ತಲೆ ಕೆಡಿಸ್ಕೊಳಕು ಎಷ್ಟು ಆರಾಮಾಗಿ ಗೊತ್ತು ಅದು ಹೆಂಗೆ ಪ್ರಾಸೆಸ್? ಮೀಮ್ ಮಾಡೋದು ಸುಲಭ, ಬಟ್ ಮಾಡಿದ್ಮೇಲೆ ಪೋಸ್ಟ್ ಮಾಡ್ತಲ್ಲ ಅದಾದ್ಮೇಲೆ ಅದರ ಮೇಂಟೈನ್ ಮಾಡೋದು ಕಷ್ಟ. ಎಷ್ಟು ಜನ ಒಂದೇ ಮೀಮ್ನ ನೆಗೆಟಿವ್ ಆಗಿ ತಗೊಂಡಿರ್ತಾವು, ಒಂದು ಪಾಸಿಟಿವ್ ಆಗಿ ತಗೊಂಡಿರ್ತಾವು. ಪಾಸಿಟಿವ್ ಆಗಿ ತಗೊಂಡಿದ್ದವ ಅಲ್ಲೇ ನೆಗೆ ಮಾಡಿ ಬಿಟ್ಬಿಡ್ತಾವು. ಈ ನೆಗೆಟಿವ್ ಆಗಿ ತಗೊಂಡಿದ್ದವ ಅದರೊಂದಷ್ಟು 10 ಜನ ಕೇಳ್ತಾವ ಹಂಗ ಮಾಡಿದ್ದ ಅದರಲ್ಲಿ ಹಂಗ ಬೈಂದು ಅದು ಪ್ರಾಬ್ಲಮ್ ಆಗ್ತದೆ. ಮತ್ತೀಗ ಮೀಮ್ ಮಾಡೋದು ಸುಲಭವ ಕಷ್ಟ ಹೇಳಿ ಒಂದು ಕ್ವಶನ್ ಕೇಳಿತ್ತು ನಿಮ್ಗೆ. ಸೊ ನಿಂಗೊಗ ಪರಿಸ್ಥಿತಿ ನಿಂಗೆ ಹೋಗಿಕೊಂಡಿದ್ದರೆ ನಿಂಗೊಂದು ಸುಲಭ. ಯಾವ್ದಾರು ಒಂದು ಬೇರೆ ವಿಷಯ ಇದೆ ಮಾರೆ ಅನ್ನೋದೊಂದು ಪುಸ್ತಕ ಬಿಡುಗಡೆ ಆಗ್ತೀನಿ ಅದಕ್ಕೊಂದು ಮೀಮ್ ಮಾಡೋಳು ಹೇಳ್ರೆ ನಾನು ಹುಡುಕಿಕೊತ್ತಿ ಯಾವ ಫೋಟೋ ಯಾವ ಟೆಕ್ಸ್ಟ್ ಹೆಂಗೆ ಹಾಕೋದು ಎಂತ ಏನು ಪೂರ್ತಿ ಹುಡುಕಿಕೊತ್ತು. ನಿಂಗಳ ತಲೆಯಲ್ಲಿ ಅದೇ ಆಲೋಚನೆ ಇದ್ದರೆ ಮೀಮ್ ಮಾಡೋದು ತುಂಬ ಸುಲಭ. ಎಂತಲ್ಲಿ ನಿಂಗೆ ಆಲೋಚನೆ ಮಾಡುವ ರೀತಿಯ ಒಂದು ಇನ್ನೊಂದು ಆ್ಯಂಗಲ್ ತಗೊಂಡೋದ್ರೆ ಅದಷ್ಟೇ ಮೀಮ್ ಹೇಳ್ರೆ ಅಷ್ಟೇ ಕಾನ್ಸೆಪ್ಟ್. ಎಂದೊಂದು ನಂಬಿಕೆ ಇತ್ತು ಅದು ಹೇಳ್ಬಿಡ್ತೀಯ ನೀವು. ಈ ಹವ್ಯಕ ಭಾಷೆ ಮಾತಾಡ್ತವಲ್ಲ ಅವರಿಗೆ ಸ್ವಲ್ಪ ತಮಾಷೆಗೆ ಪ್ರವೃತ್ತಿ ಜಾಸ್ತಿ, ಕುಶಾಲ್ ಮಾಡೋದೆಲ್ಲ ಜಾಸ್ತಿ ಹೇಳಿ ಹೌದೋ ಅಲ್ದೋ ಹೇಳಿ ಈ ಗುರಿಕಾರ ಹತ್ರಕ್ಕಿಂತ ಸ್ವಲ್ಪ ಹೊತ್ತಿಗೆ ನಾನು ಕೇಳ್ತಿ. ನಿಂಗೆ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿವೆಲ್ಲ, ನಾನು ವರ್ಷ ನಿಂಗಳ ಜೊತೆಗಿದ್ದಿ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಒಂದು ಯಕ್ಷಗಾನ ಪ್ರಸಂಗದಲ್ಲಿ ಹಾಸ್ಯ ವೇಷ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕತ್ತೋ ಅಷ್ಟೇ ಪ್ರಮುಖವಾಗಿಪ್ಪದು ಎಮ್ಮ ಹವ್ಯಕ ಹವ್ಯಕರ ಹವ್ಯಕ ಭಾಷೆ ಮಾತಾಡೋರ ಜೀವನದಲ್ಲಿ ಹಾಸ್ಯ ಹೌದೋ ಅಲ್ದೋ ಆನಂತೂ ಹೌದು ತನ್ಕತಿ. ನನ್ನ ಹೆಸರು ವರ್ಷ, ನೀವು ನನ್ನ ಜೊತೆ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿವೆಲ್ಲ. ಈ ಮಂಗಳೂರು ಬದಿ ಹವ್ಯಕ ಭಾಷೆಯ ಒಂದು ಸ್ಪೆಷಲ್ ಹುಳಿ ಮೇಲಾರ ಹೆಸರಿನ ಮೀಮ್ ಪೇಜ್ ಇದ್ದು ಎಫ್ ಬಿ ಅಲ್ಲಿ, ಅದರ ಗುರಿಕಾರರು ನಾಲ್ಕು ಜನ ನನ್ನ ಜೊತೆಗೆ ಇವತ್ತು ಕುತ್ಕೊಂಡು ಮಾತಾಡ್ತಾ ಇದ್ದ. ಹೆಂಗೆ ಯಾವಾಗಲೂ ಹೆಂಗೆ ಅನ್ಸೋದು ಇದು, ಈ ನಮ್ಮ ಹವ್ಯಕ ಭಾಷೆ ಮಾತಾಡೋರು ಇದ್ವಲ್ಲ ಎಲ್ಲ ಕಡೆ ಬೇರೆ ಕರ್ನಾಟಕದ ಬೇರೆ ಬೇರೆ ಕಮ್ಯುನಿಟಿಗಿಂತ ನಮ್ಮ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ, ಕುಶಾಲ್ ಮಾಡೋದು ಜಾಸ್ತಿ, ತಮಾಷೆಗೆ ಜಾಸ್ತಿ ಹೇಳಿ, ಇದು ಒಪ್ತರ ಇಲ್ಲಯಾ ನಿಂಗೆ ನಾಲ್ಕು ಜನ? ಕುಶಾಲ್ ನಮ್ಮಕ್ಕೆ ಖಂಡಿತ ಜಾಸ್ತಿ. ಆದರೆ ಕೆಲವು ಸತಿ ಸಮಸ್ಯೆ ಅಂತ ಅವತ್ತು ಹೇಳಿದರೆ ಕುಶಾಲ್ ಎಂತರ ಹೇಳಿ ಅರ್ಥ ಮಾಡಿಕೊಳ್ತಾವಿಲ್ಲ. ಹೆಂಗಾಗುತ್ತೆ ಸಮಸ್ಯೆ ಆದ ಅದೇ ಶುರು ಶುರುವಲ್ಲಿ ಹೆಂಗ ಹಾಕಿದ ಮೀಮ್ನ ಅರ್ಥ ಎಂತರ ಹೇಳಿ ಸರಿಯಾಗಿ ತಿಳ್ಕೊಂಡಿದ್ದಾವಿಲ್ಲ. ಹಾಗಾಗಿ ಅದರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಂಡಿತ್ತಿದ್ದವು. ಹೆಂಗಾಗ ಅದು ಒಂದು ಒಳ್ಳೆದಾಗಿತ್ತಿದ್ದು ಹೇಳಿದ್ರೆ ಹೆಂಗಳ ನೆಗೆಟಿವ್ ಆಗಿ ಹೇಳುವ ಇದರಲ್ಲಿದೆ, ಅವು ಹೆಂಗಾಗ ಸಪೋರ್ಟ್ ಕೊಟ್ಕೊಂಡಿದ್ದವು, ನಾಲ್ಕು ಜನಕ್ಕೆ ತಲುಪಿಕೊಂಡಿತ್ತಿದ್ದ ಅದು. ಹಾಗಾಗಿ ಹೆಂಗ ಫಾಲೋವರ್ಸ್ ಇದು ಅಂತ ಇದ್ದು ಎಲ್ಲ ಹೆಚ್ಚಿಗೆ ಬಂದುಕೊಂಡಿತ್ತು. ಮೇನ್ ಆಗಿ ನಾವು ಅರ್ಥ ಮಾಡಿಕೊಳ್ಳೋಕೆ ಮೀಮ್ ಹೇಳೋದು ತಮಾಷೆ ಹಾಸ್ಯ ಅಪಹಾಸ್ಯ ಅಲ್ಲ. ಈಗ
ಯಾಕಂದ್ರೆ ಹುಳಿ ಮೇಲರ ಪೇಜ್ ಹೇಳ್ತದ್ದು ದಕ್ಷಿಣ ಕನ್ನಡ ಹವ್ಯಕ ಭಾಷೆಯ ಪ್ರಾಧಾನ್ಯವಾಗಿ ಇಟ್ಟುಕೊಂಡಂತಹ ನಿಮ್ಮ ಪೇಜ್. ಬಾಕಿ ಉತ್ತರ ಕರ್ನಾಟಕದ್ದು ಅದು ಇದೆಲ್ಲ ಬೇರೆ ಸುಮಾರು ಇದ್ರದ್ದು ಫಾಲೋವರ್ಸ್ಗೋ ಸಿಕ್ಕಪಟ್ಟೆಕ್ಕೋ ಎಂಥದ್ದೇ ಇದ್ರದ್ದು ಹೆಂಗಳದ್ದು ಅವಕ್ಕಿಂತ ವಿರೋಧ ಎಂಥದ್ದು ಇಲ್ಲ. ಹೆಂಗೋ ಯಾರು ಕಾಂಪಿಟೇಷನ್ ಅಲ್ಲ ಎಂಥದ್ದು ಅಲ್ಲ. ಹೆಂಗ ಮಾಡಿಕೊಂಡು ಶುರು ಮಾಡಿದಂಥ ಉದ್ದೇಶ ಅಲ್ಲಿ ಹೆಂಗೆ ಈಗಳದೇ ಮಾಡಿಕೊಂಡು ಹೋಗ್ತಾ ಇದ್ದೆಯಾ. ಹಂಗೆ ಯಾರನ್ನು ಒಂದು ಅಪಹಾಸ್ಯ ಮಾಡುವಂಥ ಮೀಮ್ಗೆ ಇದುವರೆಗೂ ಯಾವುದು ಪೋಸ್ಟ್ ಮಾಡಿದ್ದಿಲ್ಲ. ಹಾಗಾಗಿ ಹೆಂಗೂ ಅದರದ್ದೇ ಹೆಂಗಳದ್ದೇ ಆದಂಥ ಒಂದು ಅಭಿಮಾನಿ ಬಳಗ ಹೇಳಿದ್ದು. ಈಗ ಹೆಂಗಳದ್ದು ಪೋಸ್ಟ್ ಬಪ್ಪಲೆ ಕಾಯ್ತಾ ಇಪ್ಪವು ಕೆಲ ಜನ ಇರ್ತಾವೆ. ಒಂದು ದಿನ ಪೋಸ್ಟ್ ಹಾಕಿದ್ಲೇ ಹೇಳಿ ಆದರೆ ಮರದಿನದ ಪೋಸ್ಟ್ಗೆ ಕಮೆಂಟ್ಲಿ ಹಾಕುತ್ತಾವೆ. ಎಂತ ಅಪ್ಪಚ್ಚಿಯ ಕಾಂಬಲಿಲ್ಲ ಅಥವಾ ಪುಟ್ಟ ಮಣಿಯ ಕಾಂಬಲಿಲ್ಲ ಒಪ್ಪ ಕೈಲಿ ಹೋ ಇದೊಳ್ಳಿ ಹೇಳಿ ಹೆಂಗಳದ್ದು ಅದೊಂದು ಸ್ಟ್ಯಾಂಡರ್ಡಿಂದ ಹಂಗೆ ಮೊದಲಿಂದ ಶುರು ಮಾಡಿದ್ದು. ಹಂಗೆ ಅದ್ರ ಬಿಟ್ಟು ಕೊಡಲಿ ಹಂಗೆ ಯಾವ ತಿಂಗೂ ತಯಾರಿಲ್ಲ. ಹೆಂಗಳ ಪೇಜಿನ ಉದ್ದೇಶವೂ ಅದೇ. ಹವ್ಯಕರ ಎಲ್ಲಿಯೂ ಕೆಳ ಮಾಡಲಾಗ ನಮ್ಮ ಎಲ್ಲರದೇ ಪುಳಿ ಕಜಪು ಮತ್ತು ಅಂತ ಹಿಂಗಿದ್ದೆಲ್ಲ ಹೆಸರಲ್ಲಿ ಎದ್ರಿಗೇಳುತ್ತೆ ಊರಲ್ಲಿ ಎಲ್ಲ. ಆದರೆ ಹೆಂಗಳಿಂದಾಗಿ ಪುನಃ ಇನ್ನು ಹಂಗಪ್ಪ ಅದು ಹೆಂಗೂ ಇಷ್ಟ ಇಲ್ಲ. ಹಂಗಾಗಿ ಹೆಂಗೋಗೆ ಅಂತ ಇದ್ದವ್ರದೇ ನಮ್ಮ ಹವ್ಯಕ ಭಾಷೆ ಎತ್ತರಲ್ಲಿ ಕೊಂಡೊಯ್ಯಕು ಹೆಂಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡೇ ಬೈಂದ್ಯ. ಹಂಗೆ ಆದರೆ ಎಂದಿಗೂದೇ ಕೆಳ ತಪ್ಪಲೆ ಸಾಧ್ಯವೇ ಇಲ್ಲ. ಅದರೊಟ್ಟಿಗೆ ಹಿಂಗೆ ಯಾವುದೇ ರಾಜಿಯೂ ಇಲ್ಲ. ಹವ್ಯಕ ಭಾಷೆಗೆ ಹೆಂಗಳದೊಂದು ಸಣ್ಣ ಕಾಣಿಕೆ ಹೇಳ್ತಂಗೆ, ಕೊಡುಗೆಯೂ ಅಲ್ಲ ಕಾಣಿಕೆ ಹೇಳ್ತಂಗೆ ಅಷ್ಟೇ. ಅನ್ನ ಅಪ್ಪಚ್ಚಿನದ ಕೇಳೋಣ ಅಂತಿದ್ದಿ, ಒಂದು ದಿನಕ್ಕೆ ಎಷ್ಟು ಮೀಮ್ ಪೋಸ್ಟ್ ಆಗ್ತು ಪೇಜಲ್ಲಿ ಸಾಧಾರಣ? ಆನ್ ಆವರೇಜ್ ಎರಡರಿಂದ ಮೂರು ಪೋಸ್ಟ್ ಆಗ್ತಾನೆ. ಈ ಹುಳಿಮೇಲಾರದ ಗುರಿಕಾರರು ಪಾಪದ ಮಾಣಿ ಪುಟ್ಟ ಮಾಣಿ ಅಪ್ಪಚ್ಚಿ ಒಪ್ಪ ಕುಯಿ ಒಪ್ಪಕ್ಕ ಕಿಟ್ಟಣ್ಣ ಹಿಂಗೆಲ್ಲ ಹೆಸರಿಟ್ಕೊಂಡ, ಆದರೆ ಇವರಲ್ಲೇ ನಿಜವಾಗ್ಲೂ ಪಾಪದವ್ರು ಯಾರು, ಜೋರಿನವ್ರು ಯಾರು, ಕುಶಾಲಿನವ್ರು ಯಾರು, ಇದು ಸ್ವಲ್ಪ ತಿಳ್ಕೊಳಕ್ಕಲ್ಲ ನಾನು. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತಿಗೆ ನಾನು ಪ್ರಶ್ನೆ ಕೇಳ್ತಿ. ನನ್ನ ಹೆಸರು ವರ್ಷ, ನಿಂಗ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿವೆಲ್ಲ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಬಾರಿ ಬಾರಿ ಮಜಾ ಬತ್ತಿದ್ದು ಹೆಂಗಂತೂ ಇವತ್ತಿನ ಯಮ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿವೆಲ್ದಲ್ಲಿ. ಯಾರೊತ್ತು ಗೊತ್ತಿದ್ದು, ಗೊತ್ತಿಲ್ಲದೆ ಹೋದ್ರೆ ಹೇಳ್ತಿ. ಪ್ರತಿ ಭಾನುವಾರ ನಿಂಗಳ ಜೊತೆಗೆ ಆನು ನಮ್ಮ ರೇಡಿಯೋದಲ್ಲಿ ಇರ್ತಿ. ನನ್ನ ಹೆಸರು ವರ್ಷ. ಇವತ್ತು ಹುಳಿಮೇಲಾರ ಅನ್ನೋ ಒಂದು ಹವ್ಯಕ ಭಾಷೆ, ಅದು ಮಂಗಳೂರು ಹವ್ಯಕ ಭಾಷೆಯ ಮೀಮ್ ಪೇಜ್ ಇದ್ದು, ಎಫ್ ಬಿಲೂ ಇದ್ದು, ಇನ್ಸ್ಟಾಗ್ರಾಮಲ್ಲೂ ಇದ್ದ. ಇವರ ಜೊತೆಗೆ, ಇದರ ಗುರಿಕಾರರ ಜೊತೆ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದಿ. ಸ್ವಲ್ಪ ಪರ್ಸ್ನಲ್ ಕ್ವೆಶ್ಚನ್ ಈಗ ಕೇಳ್ತಿ. ಈಗ ನಿಂಗೆ ಸದ್ಯಕ್ಕೆ ಇರೋರು 4 ಜನ ಅಲ್ದಾ, ಆದರೆ ಈ ನಿಮ್ಮ ಗುಂಪಲ್ಲಿ ಆನೊಂದು ಎಲ್ಲರಿಗೂ ಸೆನ್ಸ್ ಆಫ್ ಹ್ಯೂಮರ್ ಇದ್ದು ಎಲ್ಲರೂ ತಮಾಷೆಗೆ ಖುಷಾಲವರೇ ಹೌದು, ಆದರೆ ನಿಂಗಳ ಇಷ್ಟು ಜನರಲ್ಲಿ ಜೋರಿನವ್ರು ಯಾರು? ಪುಟ್ಟಮಾಣಿ. ಪುಟ್ಟಮಾಣಿ ಅದು ಕೊಂಚೂರು ಎಂತ ಕೇಳು ಹೇಳಕ್ಕಲ್ಲ, ಎಂತ ಕೇಳ್ರಿ ಇಲ್ಲ, ಪುಟ್ಟಮಾಣಿ ಹೇಳೋದಲ್ಲ, ಅವಂದು ಕ್ರಿಯೇಟಿವಿಟಿ ಚೂರು ಜಾಸ್ತಿ. ಹಾಗಾಗಿ ಹೆಂಗ ಎಂತಾರು ಮಾಡಿದ್ ಸರಿ ಆಗಿದ್ರೆ ಕಾನ್ಸೆಪ್ಟ್ ನ ಮಾತ್ರ ಹಾಕಿಬಿಡ್ತೀಯ, ಅವ ಅದಕ್ಕೆ ಮೀಮ್ ಮಾಡಿ ಕಳ್ಸುತ್ತ ಮತ್ತೆ ಪೋಸ್ಟ್ ಮಾಡ್ತೀಯ. ಮತ್ತೆ ಹೆಂಗೆಲ್ಲ ಲೇಜಿ ಆಗಿದ್ದರೆ ಹೆಂಗಾಗಿ ಯಾವಾಗ್ಲೂ ಬೈದು ಎಚ್ಚರಿಸೋದು ಅವನೇ ಅವನೇ. ಹಾಗಾಗಿ ಅವ ಜೋರಿನವ. ಈಗ ನಿಂಗೆ ಇಷ್ಟ ಜನರಲ್ಲಿ ಖುಷಾಲಿನವ್ರು ಯಾರು? ಕುಶಾಲ್ ನಾವ್ರೆ ನೋಡಕಂತೂ ಹಂಗ ಅನ್ಸುತ್ತಲ್ಲಪ್ಪ, ನೋಡಕಂತೂ ಬಾರಿ ಪ್ರೊಫೆಸರ್ ಒಪ್ಪಕ್ಕೂ ಹಿಡನ್ ಟ್ಯಾಲೆಂಟ್. ಅದು ಹಿಡನ್ ಟ್ಯಾಲೆಂಟ್ ಅನ್ನ ಹಂಗೆ ಇರೋಕ್ ಗೊತ್ತಾಗ್ಲಾಗ, ಐಡೆಂಟಿಟಿ ಗೊತ್ತಾಗ್ಲಾಗ ಟ್ಯಾಲೆಂಟ್ ಗೊತ್ತಾಗ್ಲ. ಈಗ ಪಾಪದವ್ರು ಯಾರು ನಿಂಗೆ ಎಷ್ಟು ಜನರಲ್ಲಿ? ಹಂಗೇನೋ ಅಪ್ಪಚ್ಚಿಗಳು ಅನಿಸ್ತಿದ್ದು, ಅದು ನೋಡ್ಲೆ ಮಾತ್ರ ಪಾಪ ಪಾಪ ಯಾರಿಲ್ಲ ಅಂತ ಹೇಳ್ರೆ ಹೆಂಗ ಇಲ್ಲ, ಒಂದೇ ಪ್ರಾಯದು. ಹಂಗಾಗಿ ಪಾಪಳ ಇರ್ತಲ್ಲ, ಒಬ್ಬ ಒಂದೊಂದ್ರಲ್ಲಿ ಜೋರಿದ್ದೆ. ಒಳ್ಳೇದು. ಕ್ರಿಯೇಟಿವ್ ಯಾರು ನಿಂಗೆ ಎಷ್ಟು ಜನರಲ್ಲಿ ಬರ್ತಿ? ಕ್ರಿಯೇಟಿವ್ ಕ್ರಿಯೇಟಿವ್ ಇಲ್ಲ, ಒಂದೊಂದು ವಿಷಯಕ್ಕಪ್ಪ ಒಬ್ಬೊಬ್ಬ ಇರ್ತ. ಈಗ ಕೆಲವು ವಿಷಯಕ್ಕಪ್ಪ ಕಿಟ್ಟಣ್ಣ ತುಂಬ ಕ್ರಿಯೇಟಿವ್ ಅವ, ಹೆಂಗ ಆಲೋಚನೆ ಮಾಡಿದ್ರೆ ಅವ ಅಲ್ಲಿ ಆಲೋಚನೆ ಮಾಡಿ ಹಾಕಿರ್ತಾನೆ ಮೀಮಿನ. ಈಗ ಮಾವಿನ ಹಣ್ಣಿನ ಕಲ್ಲು ಹಿಡ್ಕೋದೊಂದು ಕಾನ್ಸೆಪ್ಟ್ ಇಕ್ಕು, ಅದ್ರ ಮೇಲೆ ಲಾಯ್ಕ ತಕೊಂಡು ಹೋಗ್ತಾ ಹೇಳ್ರೆ ಹೆಂಗ ಅದು ಆಲೋಚನೆ ಬತ್ತಿಲ್ಲ ಅದು ಮಾಡಿ ಕೊಡ್ಲಿ. ಸೊ ಹಿಂಗಿಪ್ಪ ವಿಷಯದಲ್ಲಿ ಕೆಲವು ನಮ್ಮ ತೀರಾ ನಮ್ಮ ನಿತ್ಯದ ಅಪ್ಪ ಹೊಪ್ಪ ಸಂಗತಿಯ ಕಿಟ್ಟಣ್ಣ ತುಂಬ ಲಾಯ್ಕಲ್ಲಿ ತಗೊಂಡು ಹೋಗ್ತಾ. ಸೊ ಕಿಟ್ಟಣ್ಣ ಇಲ್ಲ ಎಂದು ಇಲ್ಲ ಹೌದು, ತುಂಬ ಕ್ರಿಯೇಟಿವ್ ಬಂದ್ ಚೆನ್ನಾಗಿರ್ತಿತ್ತು. ಆಗ್ಲಿ, ಇದಕ್ಕೆ ಸರಿಯಾಗಿ ಉತ್ತರ ಕೊಡಕ್ಕು, ನಿಂಗೆ ಎಷ್ಟು ಜನರಲ್ಲಿ ಫ್ಲರ್ಟ್ ಯಾರು? ಆನೆ ಜಾಸ್ತಿ ಮಾಡ್ತಾರೆ ಕಾಲೇಜಲ್ಲೂ, ಫಿಮೇಲ್ ಫ್ಯಾನ್ಸ್ ರಜಾ ಜಾಸ್ತಿ ಇದ್ವಾ. ಸೊ ಇನ್ನೊಂದು ಸೇರಿಸ ಕೊಡಿತಿದ್ದೆ ಆಗ ನಿಂಗೆ ಮೀಮ್ ಹೇಳೋಕ. ಸೊ ಆನಾಗ ಎಕ್ಸ್ಪ್ಲೈನ್ ಮಾಡಿಕೊಂಡಿದ್ದೆ ಮೀಮ್ ಹೇಳ್ರೆ ಹೆಂಗೆ, ಒಂದು ಪಿಕ್ಚರ್ ಆ್ಯಂಡ್ ಎ ಡಿಸ್ಕ್ರಿಪ್ಷನ್. ಅರೆ ಹೆಂಗಡ ಮೀಮ್ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇದ್ದು, ಮೇಲೆ ಒಂದು ಕ್ಯಾಪ್ಷನ್ ಹೇಳಿ ಹೆಂಗೆ ಒಂದು ಹಾಕುತ್ತೆ, ಅದು ಮೂರು ಸೇರಿಸಕೊತ್ತೆ ಹೆಂಗಡ ಮೀಮ್ ಒಂದು ಕಂಪ್ಲೀಟ್ ಆಗಿ ಅರ್ಥ ಆಯ್ಕೊಳ್ಳಿ. ಆದರೆ ಇಲ್ಲಿ ಕೂತ್ಕೊಂಡು ಮೀಮ್ ಅಂದ್ರೆ ಎಂಥದ್ದು, ಮೀಮ್ ಮಾಡೋದು ಹೆಂಗೆ ಅದೆಲ್ಲ ಡಿಸ್ಕಸ್ ಮಾಡ್ಲಕ್ಕು. ಆದರೆ ಈ ಪೇಜ್ ಇದ್ದಲ್ಲ, ಈ ಹುಳಿ ಮೇಲರದ ಪೇಜು, ಅವ್ರದ್ದು ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತು. ಅಂದರೆ ಈ ಥರದ್ದು ಹೆಂಗೆ ಮಾಡ್ತೀಯಾ, ಈ ನಮೂನಿಗೆ ಹೆಂಗೆ ಮಾಡ್ತವಲ್ಲೇ ಹೇಳಿ, ಇದೆಂತಾದರೂ ಇದ್ದ ಕೇಳಕ್ಕಲ್ಲ ಈಗಲೇ ಅಂತ ಕೇಳೋದು. ಈಗಷ್ಟೊಂದು ಪ್ರಶ್ನೆ ಕೇಳಿದ್ದಿ, ಒಂದಿಷ್ಟು ಹಾಡೆಲ್ಲ ಹಾಕ್ತಿ, ಆಮೇಲೆ ಕೇಳ್ತಿ. ಈಗ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿವೆಲ್ಲ ವರ್ಷನ್ ಜೊತೆಗೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.
ಹಂಗೆ ರಾಜಕೀಯ ಎರಡು ಒಟ್ಟಿಗೆ ಇದ್ರೆ ಅಂತ ಆಗ್ತು, ಹೆಂಗಕ್ಕೆ ನಿಂಗಕ್ಕೆ ಅಂತ ಆಗ್ತಲೇ. ಆದ್ರೆ ಈ ಮೀಮ್ ಪೇಜ್ ನಡೆಸೋರಿಗೆ ಸ್ವಲ್ಪ ತೊಂದರೆ ಆಗ್ತು. ನಾನು ವರ್ಷ ಇವತ್ತು ನಮ್ಮ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿಬೆಲ್ದಲ್ಲಿ ನಾಲ್ಕು ಜನ ಗುರಿಕಾರರ ಜೊತೆಗೆ ಮಾತಾಡ್ತಾ ಇದ್ದಿ. ಇವು ಒಂದು ಹವ್ಯಕ ಭಾಷೆಯ ಮೀಮ್ ಪೇಜ್ ಹುಳಿ ಮೇಲಾರ ಇದನ್ನು ನಡೆಸ್ತಾ ಇದ್ದ. ನಾನು ಮತ್ತೊಂದು ಗಮನಿಸ್ತಿದ್ದೀನಿ ನಿಮ್ಗಳ ಪೇಜಲ್ಲಿ, ಈಗ ಈ ಮೀಮಿಂದ ಪ್ರಾಬ್ಲಮ್ ಎಂತ ಆಗ್ತು ಅಂತಂದರೆ, ಈ ಕೆಲವು ವಿಷಯಗಳು ಈಗ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಧಾರ್ಮಿಕ ವಿಷಯಗಳು ಇದನ್ನೆಲ್ಲ ತಗೊಂಡಾಗ ಒಂಚೂರು ಪ್ರಾಬ್ಲಮ್ ಆಗ್ತು. ನಿಮ್ಗಳ ಪೇಜಲ್ಲಿ ನಾನು ನೋಡಿರೋ ಹಾಗೆ ಸಾಧಾರಣ ಇದು ಯಾವುದೂ ಇಲ್ಲ. ಇದು ನಿಂಗೆ ಬೇಕು ಹೇಳಿ ಅಂತ ಡಿಸೈಡ್ ಮಾಡಿಯೇ ಮಾಡಿರೋದ? ಬೇಡ ಇದನ್ನೆಲ್ಲ ಮುಟ್ಟೋದು ಬೇಡ ಹೇಳಿ. ಹಿಂಗ ಲೈನ್ ಇತ್ತು, ಗೈಡ್ಲೈನ್ ಇದೆ, ಹಂಗೆ ಹಿಂಗೆ ಹೋಗಿ ಕೂಡಿ ಫೋಟೋ ತಗೊಳ್ತೇನೆ, ರಾಜಕೀಯದ್ದು ಫೋಟೋ ತಗೊಳ್ತೇನೆ, ಸಿಂಹನಮ್ಮದ್ದು ಫೋಟೋ ತಗೊಳ್ತೇನೆ, ಹೆಂಗಳದ್ದೇ ಫೋಟೋ ತಗೊಳ್ತೇನೆ. ಹಿಂಗೆ ಅರೆ ವಿಷಯ ಪಾಲಿಟಿಕ್ಸಿಂದ ಹಾಕುತ್ತಿಲ್ಲ, ಅನ್ಲೆಸ್ ಅದೊಂದು ತುಂಬ ನ್ಯಾಷನಲ್ ಇಶ್ಯೂ ಇಲ್ಲಾದರೆ ಹಾಕುತ್ತೇನೆ, ಬಿಟ್ಟರೆ ಬೇರೆ ಅಂತ ಹಾಕುತ್ತೀನಿ. ಅದೇ ರಾಜಕೀಯದವರ ಫೋಟೋ ತಕೊಂಡ್ರೆ ಕೆಲವೊಂದು ಜನಕ್ಕೆ ಏನಾಗಿರ್ತಂದ್ರೆ ಆ ರಾಜಕೀಯದವರ ಕಂಡ್ರ ಆಗ್ತಿಲ್ಲ, ಆವಾಗ ವೈಯಕ್ತಿಕವಾಗಿ ಅವರ ಬಗ್ಗೆ ಕಮೆಂಟ್ ಹಾಕುತ್ತವೆ, ಸೊ ಡಿಲೀಟ್ ಮಾಡ್ತೇನೆ ಕಮೆಂಟ್ ನ, ಅದರಿಂದಾಗಿ ಕಾನ್ಫ್ಲಿಕ್ಟ್ಸ್ ಬಪ್ಪಲಾಗ ಹೇಳಿ. ಅದು ಅದು ಒಳ್ಳೇದೇ. ಅದು ಈ ಪೇಜಿಗೆ ನೀವು ನೀವು ಕುತ್ಕೊಂಡು ಬ್ರೈನ್ ಸ್ಟಾರ್ಮ್ ಮಾಡೋದು, ಮಾತಾಡೋದು, ಡಿಸ್ಕಷನ್ ಮಾಡೋದೆಲ್ಲ ಇರ್ತು. ಅಲ್ಲದೆ ಫ್ರೀ ಟೈಮಲ್ಲಿ ಎಂತಂದ್ರೆ ಹಾಬೀಸ್ ಅಲ್ಲೇ ಎಂತಿದ್ದು, ಇದಲ್ದೆ ಇದಲ್ದೇ ಅದೇ ಇಲ್ಲಿ ಆ ಕಡೆ ಈ ಕಡೆ ಹೋಗೋದೇ ಟೈಮ್ ಆಗ್ತದೆ. ಹೌದು, ಹಾಬೀಸ್ ಹೇಳಿ ಅದೇ ಇದಕ್ಕೆ ಬೇಕಾದ ಚರ್ಚೆ ಮತ್ತೊಂದಷ್ಟು ಇನ್ನೊಂದಷ್ಟು. ಈಗ ಒಂದು ಕೆಲವೊಂದು ಪ್ರಾಜೆಕ್ಟ್ ತಗೊಳ್ತಾ ಇದ್ದೆ, ಹವ್ಯಕದ ಲ್ಯಾಂಗ್ವೇಜ್ನ ಹೇಗೆ ಇಂಪ್ರೂವ್ ಮಾಡ್ಲಕ್ಕು, ಅದರ ವರ್ಡ್ಸ್ಗಳ ಅದರ ಇದರ ಅರ್ಥಗಳೆಲ್ಲ ಹೇಗೆ ತಲುಪಿಸ್ಲಕ್ಕು, ಆ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೆ. ಅಂದ್ರೆ ಈಗ ತುಂಬಾ ವರ್ಡ್ಸ್ಗೆ ಇದ್ದು ಎಷ್ಟೋ ಗೊಂತಿಲ್ಲದ ವರ್ಡ್ಸ್ಗೆ ಈಗ ತೆರೆಮರೆ ಸರಿದು ಹೋಯ್ತು. ಆ ವರ್ಡ್ಸಿನ ಮತ್ತೆ ಮುನ್ನೆಲೆಗೆ ತಪ್ಪ ಪ್ಲಾನ್ ಅದೇ ಇದ್ದೆ. oppanna.com ಹೇಳಿ ಒಂದು ವೆಬ್ಸೈಟ್ ಇದ್ದು ಹವ್ಯಕರದ್ದೇ. ಸೊ ಅದೊಂದು ಎಂಗಳಿಂದ ಸುಮಾರು ಹಳತ್ತು, ಸಾಧಾರಣ 2011 ಆ ಅದಕ್ಕಿಂತ ಮೊದಲು ಸುರ ಆಯ್ತ ಪೇಜ್ ವೆಬ್ಸೈಟ್ ಅದೊಂದು ಕಂಪ್ಲೀಟ್ಲಿ ಹವ್ಯಕ ಕಿಪ್ ಅದು. ಸೊ ಹೆಂಗಾಗ ಅವರ ಹೆಲ್ಪ್ ತುಂಬ ಇದೆ ಹೆಂಗಡ ಮೀ ಮಾಡಕರೆ, ಹೆಂಗಾಗ ಒಂದು ಇನ್ಸ್ಪಿರೇಷನ್ ಅಲ್ಲಿ ಹೇಳ್ತಾರೆ ಅಥವಾ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಈ oppanna.com ಇಂದ ತುಂಬ ಇತ್ತು. ಸೊ ಅದರಿಂದ ಹೆಂಗ ಸುಮಾರು ವರ್ಡ್ಸ್ ಎಲ್ಲ ತಗೊಳ್ತಾ ಇದ್ದೆ, ಹೆಂಗೆಲ್ಲ ಮಾಡ್ತಾ ಇದ್ದೆ ಅಂದ್ರೆ. ಈಗ ನೀವು ಬರೀ FB ಅಷ್ಟೇ ಇರೋದು ಅಥವಾ ಇನ್ಸ್ಟಾ ಪೇಜು ಇದ್ದ ನಿಂಗಳದ್ದು? ಇನ್ಸ್ಟಾಗ್ರಾಮ್ ಪೇಜ್ ಇದ್ದು ಹುಳಿ ಮೇಲಾರಳ್ಳಿ ಹೆಸರು. ಸೊ ಅದಕ್ಕೊಂದು ಸಾಧಾರಣ 2970 ಆಗ ನೋಡಿದಂಗೆ ಲೈಕ್ಸ್, 3000 ಹತ್ರ ಇದ್ದು, 10,000 ರೀಚ್ ಆಯ್ಕೊಂಡು ಒಂದು ಗೋಲು. FB ಅಷ್ಟೇ 7,000 ಹತ್ರ, 6,956 ಆಗ ನೋಡಿದಂಗೆ 7,000 ಹತ್ರ 10,000 ಅಲ್ಲೂ 10,000 ರೀಚ್ ಆಯ್ಕೊಂಡು ಒಂದು ಗೋಲು. ಈಗ ನಾನೊಂದು ಯಾವ್ದೊಂದು ಹವ್ಯಕ ಭಾಷೆಯ ಒಂದು ಸಂಘಕ್ಕೆ ಸೇರಿದಳು ಅಂತ ಇಟ್ಕೊಳ್ಳಿ, ಅಂತ ಒಂದು ಕಾರ್ಯಕ್ರಮ ಅಂತ ಫಂಕ್ಷನ್ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಿಂಗೆ ಎಂಥವ್ರು ಪ್ರಮೋಷನ್ ಎಲ್ಲ ಮಾಡೋ ಒಂದು ಚಾನ್ಸ್ ಇದ್ದ ಬರ್ಲಕ್ಕ ನಿಂಗಳ ಹತ್ರಕ್ಕೆ? ಬಪ್ಪಲಕ್ಕ ಧಾರಾಳ ಹೆಂಗ ಪೇಯ್ಡ್ ಪ್ರಮೋಷನ್ ಯಾವುದು ಮಾಡ್ತಿಲ್ಲ. ಓಕೆ, ಎಂಥಾರದು ಹವ್ಯಕ ಕಮ್ಯುನಿಟಿಗೆ ಅಥವಾ ಹವ್ಯಕ ಲ್ಯಾಂಗ್ವೇಜಿಂಗ್ ಎಂಥಾರು ಇಂಪಾರ್ಟೆನ್ಸ್ ಇಪ್ಪಂತ ಪ್ರಮೋಷನ್ ಆಗಿದ್ದರೆ ಮಾಡ್ತೆ. ಈಗ ಅದೇ ಯಾವ್ದಾದ್ರು ನಿಂಗಳದೊಂದು ಏನಾರು ಹವ್ಯಕದ ರಿಲೇಟೆಡ್ ಏನಾರು ಫಂಕ್ಷನ್ ಆಗ್ತಾ ಇದ್ದು ಆ ತರದ್ದೆಲ್ಲ ಇದ್ರೆ ಪ್ರಮೋಷನ್ ಮಾಡ್ತಾರೆ, ಮೀಮ್ ಥ್ರೂವೇ ಪ್ರಮೋಷನ್ ಮಾಡುದು. ನಿಂಗಳದೊಂದು ಯಾವ್ದೊಂದು ಹವ್ಯಕ ರಿಲೇಟೆಡ್ ಶಾರ್ಟ್ ಮೂವಿ ಇದ್ದೊಳ್ಳೆ ಶಾರ್ಟ್ ಮೂವಿಯ ಮಾತ್ರ ಹಾಕುತ್ತೇನೆ, ಹೆಂಗೊಂದು ಮೀಮ್ ಥ್ರೂ ಈ ಮೂವಿಯ ನೋಡಿ ಹೇಳಿ ಒಂದು ಅವರ ರೀಡೈರೆಕ್ಟ್ ಮಾಡುದು ನಿಂಗಳ ಒಂದು ವಿಡಿಯೋದ ಕಡೆಯಿಂದ. ಹುಳಿ ಮೇಲಾರ ಮೀಮ್ ಪೇಜಿನ 4 ಜನ ಗುರಿಕಾರರು ಇವತ್ತು ಎನ್ ಜೊತೆಗೆ ಕುತ್ಕೊಂಡು ಎಮ್ಮ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ದಲ್ಲಿ ಕತೆ ಹೊಡಿತಾ ಇದ್ದ ಎನ್ ಜೊತೆಗೆ. ಇನ್ನು ಬರ್ತಿಯೆಲ್ಲ ಕೇಳದಿದ್ದು, ಹವ್ಯಕ ಕೂಸಿನ ಬಗ್ಗೆ ಕೇಳದಿದ್ದು, ಹವ್ಯಕ ಪದ ಹೇಗೆ ಕೊಡ್ತಾ ಕೇಳದಿದ್ದು, ಅದಲ್ಲದೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ವಾಪಸ್ ಬಂದಾಗ ಈ ನಮೂನಿ ಇದು ನಮ್ಮ ಹವ್ಯಕ ಭಾಷೆದು ಇವರು ಒಬ್ಬರದ್ದೇ ಪೇಜ ಅಥವಾ ಬೇರೆ ಟೀಮ್ಸು ಇದ್ವಾ ಇದೇ ನಮೂನಿ ಹೇಳಿ ಕೇಳ್ತಿ. ನಿಂಗೆ ಕೇಳ್ತೀರಿ ಎಮ್ಮ ಶೋ ಜೋನಿ ಬೆಲ್ಲ ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನಿಮ್ಮಂಗೆ ಇಪ್ಪ ಬೇರೆ ಬೇರೆ ಆನ್ಲೈನ್ ವೆಬ್ಸೈಟ್ ಆಗಿರ್ಲಕ್ಕೂ, ಬೇರೆ ಪೋರ್ಟಲ್ಸ್ ಆಗಿರ್ಲಕ್ಕೂ, ಪೇಜ್ ಆಗಿರ್ಲಕ್ಕೂ, ಅವ್ರ ಜೊತೆಗೂ ಕೆಲಸ ಮಾಡ್ಲಕ್ಕೂ, ಇದು ಹೆಂಗೆ ನಡೀತಾ ಇದ್ದು ಈ ಹುಳಿ ಮೇಲಾರದ ಟೀಮಿನ ಜೊತೆಗೆ? ಬನ್ನಿ ಅವ್ರನ್ನ ಕೇಳೋಣ. ನೀವು ಆಗಲೇ ಮಾತಾಡಕ್ಕಾರೆ ಹೇಳಿದ್ರಿ ನಿಂಗಳದ್ದು ಈ ಮಂಗಳೂರು ಬದಿ ಮೀನ್ ಪೇಜು, ಇದಲ್ಲದೆ ಈ ಬೇರೆ ಬೇರೆ ಬದಿ ಹವ್ಯಕರದ್ದು ಪೇಜಸ್ ಎಲ್ಲ ಇದ್ದು ಹೇಳಿ, ಯಾವತ್ತಾರು ಒಟ್ಟಿಗೆ ವರ್ಕ್ ಮಾಡಿದ್ದಿದ್ದ? ಮಾಡಿದ್ಯಾ, ಹವ್ಯಕ ಟ್ರೋಲ್ಸ್ ಹೇಳಿ ಉತ್ತರ ಕನ್ನಡ ಶಿರ್ಸಿ ಆ ಸೈಡ್, ದಕ್ಷಿಣ ಕನ್ನಡ ಕಾಸರಗೋಡು ಹವ್ಯಕ ಬಿಟ್ಟು ಉಳಿದ ಎಲ್ಲ ಕಡೆ ಹವ್ಯಕ ಲ್ಯಾಂಗ್ವೇಜ್ ಕವರ್ ಮಾಡ್ತಿದ್ದಿದ್ದಾವೆ. ಅವರೊದ್ದಿಗೆ ಸದ್ಯ ಚೂರು ದಿನ ಸ್ಟಾಪ್ ಆಯಿತು, ಅವರೊಟ್ಟಿಗೆ ಸೇರಿ ವರ್ಕ್ ಮಾಡಿದ್ದೆ. ಕೊಡಗಿಲಿ ನೆರೆ ಅದು ಇದು ಬಂದ ಟೈಮಲ್ಲಿ ಒಂದಷ್ಟು ಫಂಡ್ ಎಲ್ಲ ಕಲೆಕ್ಷನ್ ಮಾಡಿದೆ ಎರಡು ಪೇಜವು ಸೇರಿ, ಅದಾದ್ಮೇಲೆ ಅದರ ಎಲ್ಲಿಗೆ ತಲುಪಿಸಕ್ಕೆ ಅಲ್ಲಿಗೆ ತಲುಪಿಸಿದ್ಯಾ ಫಂಡಿನ, ಅದು ಅಂತ ಟೈಮಲ್ಲೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ಯಾ. ಮತ್ತೆ ಇನ್ನೊಂದು ಹೆಂಗ ಒಟ್ಟಿಗೆ ಕೆಲಸ ಮಾಡಿದ್ದು ಹೇಳಿದ್ರೆ, ಒಟ್ಟಿಗೆಗಳಲ್ಲ ಅವು ಅವರಷ್ಟಕ್ಕೆ ಮಾಡಿಕೊಂಡಿದ್ದೆ, ಹೆಂಗೆ ಎಂಗ್ಲಿಷ್ಟಕ್ಕೆ ಮಾಡಿಕೊಂಡಿದ್ದೆ ಹೇಳಿದ್ರೆ ಒಂದೇ ವಿಷಯಕ್ಕೆ, ಹವ್ಯಕ ಸಮ್ಮೇಳನ ಹೇಳಿ 2018 ಲಾಸ್ಟಿಂಗ್ ಆಯ್ತು, ದಿನಕ್ಕೊಂದು ಪೋಸ್ಟ್ ಕಂಪ್ಲೀಟ್ಲಿ ಆ ಹವ್ಯಕ ಸಮ್ಮೇಳನ ಕೇಳಿ ಹೇಳುದು. ವಿಶ್ವವಾಣಿ ಪೇಪರ್ಲಿ ಎಂಗಳದ 2-3 ಮೀಮು ಫೀಚರ್ ಆಗಿತ್ತು ಅದೊಂದು. ಅದಾಗಿ ಮತ್ತೆ ಈಗ
ರೀಸೆಂಟ್ ಆಗಿ ನಮ್ಮ ಕೇಳೊಂದು ಜಾಬ್ ಪೋರ್ಟಲ್ ಅದರದಿಂದ ರೀಸೆಂಟ್ ಆಗಿ ಪ್ರಮೋಟ್ ಮಾಡಿದ್ದೆ, ಇಲ್ಲಿವೀಗ ಹೇಳ್ತಾ ಇದ್ದೆ. ಆರಿಂಗೆಲ್ಲ ಜಾಬ್ ಆಪ್ಷನ್ ಬೇಕು ಹೇಳಿದ್ರೆ ಹುಡುಕುತ್ತಾ ಇದ್ದು ದಿಶಾದರ್ಶಿ ಪೋರ್ಟಲ್ ದಿಶಾದರ್ಶಿ ಡಾಟ್ ಇನ್ ಹೇಳಿ ರಿಜಿಸ್ಟರ್ ಮಾಡಿ ಅವಕ್ಕೆ ಆಪರ್ಚುನಿಟಿ ಅಂತ ಇದ್ದು ಅವಕ್ಕೆ ಬರುತ್ತೆ. ದಿಶಾದರ್ಶಿ ಸ್ಪೆಲ್ಲಿಂಗ್ DISHADARSHI.IN ಹಂಗೆ ಅದಾಗಿ ಹೆಂಗ ವರುಣ ದೇವ ಮತ್ತೆ ಅವನ ಟೀಮ್ ಒಂದು ವರುಣದೇವ ಮಳೆ ಅಲ್ಲ, ಈಗ ಮಳೆಗಾಲ ಬೇರೆ, ವರುಣದೇವ ಆ ವರುಣದೇವ ಅಲ್ಲ ಪುತ್ತೂರಿನ ವರುಣದೇವ, ಅವ ಮತ್ತೆ ಅವನ ಟೀಮ್ ಸೇರಿ ಅಂಟೆಲು ಹೇಳಿ ವಾಟ್ಸಪ್ ಸ್ಟಿಕ್ ಡಿಸೈನ್ ಮಾಡ್ತಿದ್ದು. ಸೊ ಅದು ಹೆಂಗ ಮಾಡ್ತಿದ್ದು ಈಗ ಹೆಂಗ ಪ್ರಮೋಟ್ ಮಾಡ್ತಿದ್ದೆ ರಜ್ಜ ಅವರ ಕೆಲವು ಕೆಲಸದಿಂದಾಗಿ ಕೆಲಸದಿಂದಿದ್ದಾಡ, ಬಟ್ ಹೆಂಗ ಹೇಳ್ತೇನೆ ಅವಕ್ಕೆ ಆದಷ್ಟು ಬೇಗ ನೆಕ್ಸ್ಟ್ ಸ್ಟಿಕ್ಕರ್ ಅಪ್ಡೇಟ್ ಕೊಡ್ಲೆ. ಸೊ ಕೀಪ್ ವೇಟಿಂಗ್ ಅಷ್ಟೇ. ಅದಕ್ಕೆ ಫಸ್ಟ್ ಗೊತ್ತಾದ್ರೆ ಇಲ್ಲಿ ನಮ್ಮ ಜೋನಿ ಬೆಲ್ಲ ಕಾರ್ಯಕ್ರಮದ ಮೂಲಕ ಹೇಳಿ ಎಲ್ಲರಿಗೂ 196 ದೇಶಕ್ಕೆ ತಲುಪ್ತು ಎಂಗಳ ಕಾರ್ಯಕ್ರಮ. ಎಲ್ಲೆಲ್ಲೆಲ್ಲ ಹವ್ಯಕರಿದ್ದ ಹೆಂಗಕ್ಕೂ ಗೊತ್ತಿಲ್ಲ, ಎಲ್ಲರಿಗೂ ತಲುಪ್ತು. ಹವ್ಯಕ ಮಾಸ ಬೆಳೆ ಇದ್ದು ಹವ್ಯಕ ಮಹಾಸಭೆದ ಮ್ಯಾಟ್ರಿಮೋನಿ ವೆಬ್ಸೈಟ್ ಇತ್ತು, ಇಲ್ಲಿ ಹೋದ್ರೆ ಕೂಸುಗೆಲ್ಲ ಸಿಕ್ಕುಗೊಳ್ಳಿ ಒಪ್ಪಗುಂಜಿಗೆ ಒಂದು ಸಲಹೆ. ನಮಸ್ಕಾರ ಆತೊಂದು. ಮತ್ತೆ ಅದಾಗಿ ನಿಂಗೆ ಹೇಳಿದ್ವಿ 196 ದೇಶ ಅಲ್ಲಿ ಹೇಳಿ ಎಂಗಳ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಇನ್ಸೈಟ್ ನೋಡಿದ್ರೆ ಹೆಂಗಾಗಿ ಸಿಕ್ಕಿದ 4-5 ದೇಶ, ಖುಷಿ ಆಯ್ತು. 191 ಹೆಚ್ಚು ದೇಶ ಇನ್ನೂ ಹೆಂಗಾಗಿ ರೀಚ್ ಆಗುತ್ತೆ. ಹೌದು, ಆಮೇಲೆ ಇನ್ನೊಂದು ಎಂತ ಗೊತ್ತಿಲ್ಲ ವಿಶೇಷ, ಈ ಜೋನಿ ಬೆಲ್ಲ ಕಾರ್ಯಕ್ರಮ ಬರೀ ಹವ್ಯಕ ಭಾಷೆ ಮಾತಾಡೋರಷ್ಟೇ ಅಲ್ಲ, ಮಾತಾಡದೇ ಇರೋರು ಬೇರೆಯವರು ಪ್ರತಿ ಜನ ಕೇಳ್ತಾ ಅವಕ್ಕೊಂದು ಇಂಟ್ರೆಸ್ಟ್ ಹುಟ್ಟಿದ್ದು ಇದೆಂಥ ಭಾಷೆ ಇದಂತ ಭಿನ್ನವಾಗಿದ್ದು ಎಂಗಳ ಭಾಷೆಗಿಂತ ಡಿಫ್ರೆಂಟ್ ಆಗಿದ್ದು ಹೇಳಿ. ಅವು ಬಹುಶಃ ಪೇಜನ್ನು ವಿಸಿಟ್ ಮಾಡ್ತಾ ನೋಡ್ತಾ ಎಷ್ಟು ಅರ್ಥ ಆಗ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡ್ತಾ ನೋಡ್ತಾ ಹೌದು ಆಸಕ್ತಿ. ಬಟ್ ಯಾರಿಂಗ್ ಹವ್ಯಕ ಬತ್ತಿಲ್ಲ ಅವು ಪೇಜನ್ನ ಫಾಲೋ ಮಾಡಿ, ಇನ್ನೊಂದಷ್ಟು ಟೈಮಿಂದ ಪ್ರತಿ ಒಂದು ವರ್ಡ್ ಅದರ ಮೀನಿಂಗ್ ಅದು ಆ ವರ್ಡಿನ ಎಲ್ಲಿ ಯೂಸ್ ಮಾಡ್ಲಕ್ಕೂ ಅದರೆಲ್ಲ ಹೆಂಗೆ ಹೇಳಿಕೊಡ್ತೀಯ. ಆಗಲಿ, ಚೆನ್ನಾಗಿರ್ತು. ಒಂದು ಕಾಲ ಇತ್ತು ಪೇಜು ಅಂತಿದ್ದಂಗೆ ಅದ್ರ ಜೊತೆಗಿನ ಜೋಡಿ ಪದ ಪೆನ್ನು ಪುಸ್ತಕ ಹಿಂಗಾಗ್ತಿತ್ತು. ಈಗ ಪೇಜು ಅಂತಂದ್ರೆ ಅದ್ರಿನ ಜೋಡಿ ಪದ ಯಾವುದು ಗೊತ್ತಿದ್ದ? ಫ್ಯಾನ್ಸ್. ಹೌದು, ಈ ಒಂದು ಹುಳಿಮೇಲಾರ ಪೇಜ್ ಇದ್ದಲ್ಲ ಮೀಮ್ ಪೇಜು, ಅದ್ರ ಫ್ಯಾನ್ಸ್ ಹೆಂಗಿದ್ದ ಅದ್ರ ಬಗ್ಗೆನು ಅನ್ ವಿಚಾರಿಸ್ತೀನಿ ಸ್ವಲ್ಪ ಹೊತ್ತಿಗೆ. ನೀಂಗ ಕೇಳ್ತಾನೆ ಇರೋಕ್ಕೂ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ ಎನ್ ಜೊತೆಗೆ. ಎನ್ ಹೆಸರು ವರ್ಷ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ತಂಬಳಿ ಸಾಸ್ಮೆ ಎಲ್ಲ ಹಳತ್ತಾತು, ಈಗೇನಿದ್ರು ಮೇಲಾರದ ಟೈಮ್, ಅದು ಹುಳಿ ಮೇಲಾರದ ಟೈಮ್ ಹೆಂಗೆ. ಆನ್ ವರ್ಷ ಇದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ. ಮಂಗಳೂರು ಬದಿ ಹವ್ಯಕ ಭಾಷೆಯ ಈ ಒಂದು ಮೀಮ್ ಪೇಜ್ ಇದ್ದಲ್ಲ ಎಫ್ ಬಿ, ಇದು ಹುಳಿ ಮೇಲಾರ, ಅದರ ಗುರಿಕಾರರು ಅದನ್ನ ನಡೆಸ್ಕೊಂಡು ಹೋಗ್ತಿರೋಂತಹ 4 ಜನ ಹುಡುಗರ ಜೊತೆಗೆ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಿ. ಈಗ ಒಂದು ಮೀಮ್ ಪೇಜ್ ನಡೆಯೋಕ್ಕೂ ಅಂತಿದ್ರೆ ಜನರ ರೆಸ್ಪಾನ್ಸ್ ಇದೆಲ್ಲ ಅದು ಭರ್ತಿ ಮುಖ್ಯ. ಅದರಲ್ಲೂ ಕೆಲವೊಬ್ರು ಇರ್ತಾ ಯಾವಾಗಲೂ ಫಾಲೋ ಮಾಡ್ತಾ ನಿಂಗಕ್ಕೆ ಕಮೆಂಟ್ ಕಳಿಸ್ತಿರ್ತಾ, ಅಂಥ ಒಂದಿಷ್ಟು ಜನರ ಬಗ್ಗೆ ಹೇಳಿ. ಹಾಂ, ಅದೇ ಈಗ ಇಲ್ಲಿ ಹಿಂಗಿಪ್ಪಾಗ ಹಿಂಗ ಕೆಲವರು ಹೇಳಕೋತಿದ್ರೆ ಹೆರಾಣ ನೋಡಿ, ಇಪ್ಪ ಕಾರ್ತಿಕ್ ಪೈಳಿ ಒಬ್ಬ ಇನ್ಸ್ಟಾಗ್ರಾಮ್ ಇಲ್ಲಿ ಕಮೆಂಟ್ ಮಾಡಿಕೊಂಡಿರ್ತಾ, ಹೆಂಗಳ ತುಂಬ ಫಾಲೋ ಮಾಡ್ತಾ ಇರ್ತಾ, ಹೆಂಗೋಗೆ ಸಪೋರ್ಟ್ ಕೊಡ್ತಾ ಇರ್ತಾ. ಹಂಗೆ ಫೇಸ್ಬುಕ್ ಇಲ್ಲಿ ಒಬ್ಬ ಕಾರ್ತಿಕ್ ಎನ್ ಹೇಳಿ, ಅವನ ಫ್ರೆಂಡ್ ಒಬ್ಬ ಅವ ಹವ್ಯ ಕಂಡಿಗಂತು ಅವನ ಪ್ರತಿ ಪೋಸ್ಟಿಂಗ್ ಟ್ಯಾಗ್ ಮಾಡಿಕೊಂಡಿರ್ತೆ. ಎಂತರ ಕಾಲ ಹೇಳೋದಿದ್ದರೆ ಅವ ಕೃಷ್ಣದೀಪ ಮರಕಿಣಿ ಮತ್ತೆ ಅವನ ಅಕ್ಕನ ಹಿಂಗೆಲ್ಲ ಟ್ಯಾಗ್ ಮಾಡಿಕೊಂಡಿರ್ತೆ. ಸೊ ಇದು ಹೆಂಗೋ ನೋಡೋಗಿದ್ದಾನೆ, ಓ ಹಿಂಗೊಂದು ಹೆಂಗಳ ಫಾಲೋ ಮಾಡ್ತದೆ ಖುಷಿ ಆಗುತ್ತೆ ಹೆಂಗೋಗೆ. ಸೊ ಹೆಂಗ ಅವ್ರ ನೆನಪು ಮಾಡಿಕೊಂಡಿರ್ತೆ ಅಂತ ಹೇಳಿದ್ರೆ ಅವು ಇದ್ದಾರಲ್ಲ ಹಿಂಗ ಮುಂದೆ ಒಬ್ಬದು ಸಪೋರ್ಟ್ ಇದ್ದಾರೆ. ಹೌದೇ ಹೌದು ಅನ್ನೋದೇ ಹೇಳೋದು. ಈಗ ಹುಡುಗರು ಆಸಕ್ತಿಯಿಂದ ಒಂದೆಂತ ಆಸಕ್ತಿ ಅಷ್ಟೇ ಅಲ್ಲ, ಒಂದು ನಮ್ಮ ಭಾಷೆನೂ ಹವ್ಯಕ ಭಾಷೆನೂ ಪ್ರಮೋಟ್ ಮಾಡೋಕ್ಕೂ ಒಂದು ಸೆನ್ಸ್ ಆಫ್ ಹ್ಯೂಮರ್ನು ಹಾಗೆ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಈ ಥರ ಒಂದು ಒಳ್ಳೆ ಉದ್ದೇಶದಿಂದ ಈ ಒಂದು ಪೇಜ್ ಶುರು ಆಯಿತು 2 ವರ್ಷ ಆಯಿತು. ಇದನ್ನು ಆದಷ್ಟು ಇನ್ನೊಂದಿಷ್ಟು ಜನ ಫಾಲೋ ಮಾಡಿ ಬೇರೆ ಒಂದಿಷ್ಟು ಜನಕ್ಕೂ ಹೇಳಿ, ಕಾರ್ಯಕ್ರಮ ಕೇಳೋರು ಅಷ್ಟೆ ಇದ್ರ ಬಗ್ಗೆ ಒಂದಿಷ್ಟು ವಿಷಯ ಹಬ್ಬಿಸಿದ್ರೆ ಹುಡುಗರಿಗೂ ಅನುಕೂಲ ಆಗ್ತು, ನಮಗೂ ಒಂದು ಈ ದಿನದಲ್ಲಿ ಟೆನ್ಷನ್ ಮಧ್ಯೆ ಒಂದು ಒಳ್ಳೆ ಒಂದು ಮೀಮ್ ನೋಡಿದ್ರೆ ಖುಷಿ ಆಗ್ತು, ಒಂದು ಮುಖದ ಮೇಲೆ ಸ್ಮೈಲ್ ಬತ್ತು, ಅದಕ್ಕಿಂತ ದೊಡ್ಡ ದಿನ ಎಂತದ್ದು ಅಲ್ದ. ಮತ್ತೆ ಎಂಗಳ ರೀಚ್ ಖಾಲಿ ಯಂಗ್ಸ್ಟರ್ ಅಲ್ಲ, ರಜಾ ಮಿಡ್ಲ್ ಏಜ್ ಮತ್ತೆ ಏಜ್ ಆದ ಪೀಪಲ್ಸ್ ಅವು ಕಮೆಂಟ್ ಮಾಡಿಕೊಂಡಿರ್ತವೆ. ಅವಕ್ಕೆಲ್ಲರಿಗೊಂದು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅವರ ರೆಗ್ಯುಲರ್ ಇಂಟ್ರಾಕ್ಷನಿಂದಾಗಿ ಎಂಗಳ ರೀಚ್ ಜಾಸ್ತಿ. ಅದು 2 ವರ್ಷ July 10, 2017 ಶುರುವಾದ ಪೇಜ್ ಇದು, ಇಂದಿಂಗ ಈಗ 2 ವರ್ಷ ದಾಂಟಿದ್ದು. ಸೊ ಕರ್ಕೊಂಡು ಬಂದು ಹೆಂಗಳ ಹಿಂಗೆ ಕರ್ಕೊಂಡು ಹೋಗಿ ಹೆಂಗಳ ಎಂಗಳೆಂಗಳಂದಾದ ಕೆಲಸ ಎಲ್ಲ ಮಾಡ್ತೇನೆ. ಹೆಂಗ ಎಂತ ಹೇಳಕ್ಕಳಿದ್ದರೆ ಫ್ರೀಯಾಗಿ ಮೆಸೇಜ್ ಮಾಡ್ಲಕ್ಕೆ, ಇನ್ಸ್ಟಾಗ್ರಾಮ್ ಇಲ್ಲ ಮೆಸೇಜ್ ಮಾಡ್ಲಕ್ಕೆ, ಫೇಸ್ಬುಕ್ ಇಲ್ಲ ಮೆಸೇಜ್ ಮಾಡ್ಲಕ್ಕೆ, ಓಪನ್ ಇದೆ ಅಥವಾ ಇಮೇಲ್ ಮಾಡ್ಲಕ್ಕೆ, ಫೋಟೋ ಇದ್ದರೆ ಕಳಿಸ್ಲಕ್ಕು, ಮೀ ಮೆಟೀರಿಯಲ್ ಹೇಳಿ ಫೋಟೋ ಇದ್ದರೂ ಅದು ಕಳಿಸ್ಲಕ್ಕೆ. ಹೆಂಗೆ ಈಗ ಅಂತ ಫ್ಯಾನ್ ಮೀಮಿಳಿ ಮಾಡಿದ್ದೆ, ಹೆಂಗೋಗಿ ಅಂತ ಫೋಟೋ ಕಳಿಸಿದ್ರೆ ಆ ಫೋಟೋ ಹಿಡ್ಕೊಂಡು ಹೆಂಗ ಮೀ ಮಾಡ್ತೆ, ಅದಕ್ಕೆ ಫ್ಯಾನ್ ಮೀಮಿಳಿಯಕ್ಕೆ ಅವ್ರ ಹೆಸರು ಹಾಕುತ್ತೆ. ಪೇಜ್ ಸ್ಟಾರ್ಟ್ ಆಗಿ ಒಂದು ತಿಂಗಳಲ್ಲಿ ಅಡ್ಮಿನ್ಸ್ ಆರೆಲ್ಲ ಹಳಿ ಹುಡುಕುವ ಭಾರಿ ಪ್ರಯತ್ನ ನಡೆದು. ಹೆಂಗಾಗೆ ಅವು ಪ್ರಮೋಟ್ ಮಾಡಿದಷ್ಟು ಬೇರೆ ಯಾರು ಹೆಂಗಳ ಪ್ರಮೋಟ್ ಮಾಡಿರ, ಅಡ್ಮಿನ್ಸ್ ನೋಡ್ಕೊಲ್ಲ ಭಾರಿ ಹರಸಾಹಸ ಪಟ್ಟಿದ್ದಾರೆ. ಆದ್ರೆ ಈಗ ಅವು ಕಾಣ್ತಾ ಇಲ್ಲ ಪೇಜ್ ಇಲ್ಲಿ. ದಯವಿಟ್ಟು ನಿಂಗೆ ವಾಪಸ್ ಪೇಜಿಂಗ್ ಮುನ್ನೆಲೆಗೆ ಬರಕೊಳ್ಳಿ, ಈ ರೇಡಿಯೋ ಒಂದು ಹೆಂಗ ಕೇಳ್ಕೊಳ್ತಾ ಇದ್ದೆ. ಇಷ್ಟೆಲ್ಲ ಮಾತುಕತೆ ಆದ್ಮೇಲೆ ಒಂದು ಬರ್ತಿ
ಅತಿ ಇಂಪಾರ್ಟೆಂಟ್ ವಿಷಯ ಅದು, ಅಂತಿಂತ ಇಂಪಾರ್ಟೆಂಟ್ ಅಲ್ಲ, ಹವ್ಯಕರಾದವರಿಗೆ ಇದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆಯೇ ಇಲ್ಲ ಜೀವನದಲ್ಲಿ. ಅಂತಹ ಪ್ರಶ್ನೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಕೇಳ್ತಿ, ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದೆ ಎಂಥದ್ರಲ್ಲಿ ನಿಮಗೆ ಗೊತ್ತಾಗ್ತು. ಇದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿಬೆಲ್ಲ, ನಾನು ವರ್ಷ ನಿಮ್ಗಳ ಜೊತೆಗಿದೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಮಿಲಿಯನ್ ಡಾಲರ್ ಕ್ವೆಶ್ಚನ್ ಹೇಳೊಂದು ಇಂಗ್ಲಿಷ್ ಅಲ್ಲಿ ನುಡಿಗಟ್ಟಿದ್ದು ಅದು. ಈ ಕೌಂದನಿಗ ಕರೋಡ್ಪತಿ ಎಲ್ಲ ಬಂದ್ಮೇಲೆ ಮಿಲಿಯನ್ ಹೋಗಿ ಬೇರೆ ನಂಬರ್ ಆಯ್ದು, ಅದು ಬೇರೆ ಪ್ರಶ್ನೆ. ಆದ್ರೆ ಯಮ್ಮ ಹವ್ಯಕರಲ್ಲಿ ಮಿಲಿಯನ್ ಡಾಲರ್ ಕ್ವೆಶ್ಚನ್ ಪ್ರಶ್ನೆ ಎಂತದಪ್ಪ ಅಂತಂದ್ರೆ, ಹವ್ಯಕ ಹುಡ್ರಿಗೆ ಕೂಸು ಹೆಣ್ಣು ಎಂತಕ್ ಸಿಕ್ತವಲ್ಲೇ, ಹಂಗೇನು ಪ್ರಾಬ್ಲಮ್ ಇಲ್ಲ ಎಂತಕ್ಕೆಂತಂದ್ರೆ ಆನೆ ಕೂಸು. ಬಟ್ ಈ ಪ್ರಶ್ನೆನ ನಾನು ಹುಳಿ ಮೇಲಾರ ಟೀಮಿನ ಗುರಿಕಾರರ ಜೊತೆಗೆ ಮಾತಾಡ್ತಾ ಇದ್ದಿ, ಡಿಸ್ಕಸ್ ಮಾಡ್ತಿದ್ದಿ. ಈ ಹವ್ಯಕ ಹುಡುಗರಿಗೆ ಹುಡುಗಿರು ಸಿಕ್ಕೋದು ಬರ್ತಿ ಕಷ್ಟ ಹೇಳೋದಂತರ ಸಾರ್ವತ್ರಿಕ ಸತ್ಯ, ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಅದು. ಇವೆಲ್ಲ ಬರ್ತಿ ಸಣ್ಣವರಾದ ನಾನು ಡೈರೆಕ್ಟ್ ಆಗಿ ಒಪ್ಪಂಗಿ ಹತ್ರನೇ ಕೇಳ್ತಿ, ಅದು ಎಂತೂ ಅದು ಯೂನಿವರ್ಸಲ್ ಫ್ಯಾಕ್ಟ್ ಅದು. ಅಲ್ಲ ಅದು ಬರೀ ಹವ್ಯಕ ಹುಡುಗರು ಅದಕ್ಕೆ ಸಿಕ್ಕತ್ತು ಇಲ್ಲ ಅಷ್ಟೇ, ಬೇರೆಂತದ್ದು ಕಾರಣ ಎಂತದೂ ಇಲ್ಲ ಅದರಲ್ಲಿ. ಕಲ್ತಿಕ್ಕು ವಿದ್ಯೆ ಬುದ್ಧಿ ಸಂಪಾದನೆ ಎಂತ ಇದ್ರದ್ದೆ, ನಮಗೊಂದು ಹವ್ಯಕ ಹುಡುಗರು ಹೇಳ್ತಾ ಇದ್ದಲ್ಲ ಎಲ್ಲಿ ಸಿಗ್ತಾವ ಮರೆ ನಮಗೆಲ್ಲ. ಅದು ಎಂತಕ್ಕೆ ಅಂತ ಹೇಳಿ, ಅದು ನಿಂಗಳದೊಂದು ಸೆನ್ಸ್ ಆಫ್ ಹ್ಯೂಮರ್ ಪಾಯಿಂಟ್ ಆಫ್ ವ್ಯೂಯಿಂದ ಅದಕ್ಕೆ ಎಂತ ಅದಕ್ಕೊಂದು ಡಿಸ್ಕ್ರಿಪ್ಷನ್ ಕೊಡೋದಿದ್ರೆ ಎಂತ ಕೊಡ್ತೀನಿ. ಹವ್ಯಕ ಮಂಡಿಂಗ ಪೈಸೆ ಖರ್ಚು ಮಾಡಿದ್ರೆ ಅಜ್ಜ ಕಡಮ್ಮೆ ಎಲ್ಲದಕ್ಕೆ ಅಪ್ಪ ಅಂದ್ರೆ ಕೇಳಕ್ಕೆ ಹೋಗ್ತಾರೆ ಪೈಸೆಗೆ. ಹಂಗೆ ಮತ್ತೆ ಅಪ್ಪ ಇಂದ ಕೂಸು ಹಿಂಗೆ ಹೇಳಿದ್ರೆ ಅಪ್ಪ ಸರಿ ಅಕ್ಕ ಮಗಣಿ ಕೊಟ್ಟರೆ ಸರಿ ಕೊಡದ್ರೆ ಖರ್ಚು ಮಾಡುದು ಇಲ್ಲಿಂದ ಪೈಸೆ. ಹಂಗೆ ಪೈಸೆ ದೃಷ್ಟಿಯಿಂದ ಅದೊಂದು ಒಪಿನಿಯನ್. ಈಗ ಮದುವೆ ಆಗೋರ್ದ ಎಂತ ಒಪಿನಿಯನ್ ಎಂತ ಫುಲ್ ಬ್ಲಾಂಕ್ ಕಾಣ್ತಪ್ಪ. ಅಲ್ಲ ಇಂತ ಮೀಮ್ ಮಾಡೋಕೆ ಬ್ಲಾಂಕ್ ಆಯ್ತಲ್ಲ ಆಶ್ಚರ್ಯ ಆಗುತ್ತೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ವಿಷಯ ಇದೊಂದು ಕೊಟ್ಟಿ ಜನ ಹೇಳ್ತಾ. ಈಗ ಆನು ಪ್ರತಿ ವಾರ ಕಾರ್ಯಕ್ರಮದಲ್ಲಿ ಒಂದೊಂದು ಸ್ಪೆಷಲ್ ಹವ್ಯಕ ಭಾಷೆ ಪದ ಹೇಳ್ಕೊಡ್ತಿ. ಆನು ಹಾಫ್ ಹವ್ಯಕಳು, ಸಾಗರದ ಬದಿ ಹವ್ಯಕಳು, ಅಲ್ಲಿ ಬದಿಯ ಆ ಬದಿಯ ಪದ ಅಷ್ಟೇ ಹೆಂಗ ಗೊತ್ತಿದ್ದು. ಈಗ ನೀವು ಇಷ್ಟು ಜನ ಘಟ್ಟದ ಕೆಳಗಿನವರು ಅಂದ್ರೆ ಮಂಗಳೂರು ಬದಿ ಹವ್ಯಕರು, ಆ ಬದಿ ಅಂತೂ ಇನ್ನೂ ಬರ್ತಿ ಬರ್ತಿ ತರಾವರಿ ಹವ್ಯಕ ಭಾಷೆ ಪದಗಳಿರುತ್ತೆ. ಒಂದು ಎರಡು ಮೂರು ಹಿಂಗೆ ವಗಸಿದ್ರೆ ಈ ಬದಿಗೆ. ಹಾ ನಮ್ಮ ನಮ್ಮ ಊರಲ್ಲಿ ಸುಮಾರಿದ್ದ ಹಂಗಿದ್ದ ಶಬ್ದಂಗ, ಅದರಲ್ಲಿ ಯಾವ್ದಾರ ಹೇಳೋದು ಯಾವ್ದಾರ ಬೇಡದು ಹೇಳಿಯೋ ಅಂತಾವಿಲ್ಲ. ಈಗ ಹೆಚ್ಚಾಗಿ ಊರೂರು ತಿರುಗುವ ಅಥವಾ ಅಲ್ಲೇ ಇಲ್ಲೇ ಸುತ್ತುವ ಅಂದ್ರೆ ಎಂತ ಒಂದು ಉಪಯೋಗ ಇಲ್ಲದೆ ತಿರುಗುವ ಗೋಸಾಯಿ ಅಥವಾ ತಿರ್ಗಾಡಿ ಹೇಳಿ ಹೇಳ್ತವೆ. ತಿರ್ಗಾಡಿ ಹೇಳಿ ಹಾಗೆ. ಮತ್ತೆ ತಿಂಡಿ ಪ್ರಿಯರು ಹೇಳಿದ್ರೆ ತಿಂದುಕೊಂಡೇ ಇಪ್ಪ ತಿಂಬರಾಂಡಿ ಹೇಳಿ ಹೇಳ್ತವೆ. ತಿಂಬರಾಂಡಿ ಇಂಗ್ಲಿಷ್ ಇಲ್ಲಿ ಹೇಳ್ರೆ ಅದಕ್ಕೊಂದು ಬೆಲೆ ಹೇಳಿ ಲೆಕ್ಕ. ಹಾಗೆ ಮತ್ತೆ ಈ ಸಗಣ ಒಣಗಿಸಿದ್ದಕ್ಕೆ ಭಜಂಟಿ ಹೇಳ್ತವು. ಮತ್ತೆ ಹೇಳಿ ಒಂದು ಹೇಳಿದ್ರೆ ಇನ್ನೊಂದು ಮಾಡುದು ಹೇಳಿದ್ರು ಹೇಳಿದ್ರೆ ಉಲ್ಟವೇ ಮಾಡುವ ಹಂಗ ಪೆರಟ್ಟು ಪೆರಟ್ಟು. ಹೌದು ಪೆರಟ್ಟು ಹೇಳ್ತಾರೆ. ಹೇಳಿ ಅದಿದು ಹೇಳಿಕೊಡ್ತಾ ಇಪ್ಪದೆಲ್ಲ ಬೈಗಳು ಶಬ್ದವೇ ಅಯ್ಯೋ ದೇವ್ರ ಎನ್ನ ಹೆಸರು ಅಪ್ಪ ಕೊಂಜಿ ಹೇಳಿಕೆ ಬೇರೆ ಎನ್ನ ಹೆಸರು ಅಂತ ಹೇಳಿ ಫೋನ್ ನಂಬರ್ ಬೇರೆ ಇಲ್ಲ ಹಿಂಗ ಬಚಾವ. ಮತ್ತೆ ಬರೀ ಬೋಸ ಬೋಸ ಬೋ ಚುಡ್ಡಿ ಅಂತ ಹೇಳ್ತವ್ ಬುದ್ಧಿ ಕಮ್ಮಿ ಇದ್ದಂಗೆ ಮಾಡೋರ್ನು ಬೋಸಾಳಿ ಅದೇ ಹಂಗೆ. ಅದೇ ಇನ್ನೊಂದು ಶಬ್ದ ಮೋನ್ಯಾಳಿ ಇದ್ದು ಮೋನ್ಯಾಳಿ ಅದೇ ಏನು ಹರಡಿದ್ದ ಬಾಳೆ ಎಂಥದ್ದು ಗೊಂತಿಲ್ಲದವನ ಹಂಗೆ ಮಾಡುವವ ಅಥವಾ ಹಂಗಿದ್ದ ಬಗ್ಗೆ ಮೋನ್ಯಾಳಿ ಹೇಳ್ತಾವ. ಹಂಗೆ ಸುಮಾರು ಶಬ್ದಂಗೆ ಇದ್ದು ಇದರದ್ದು ಹೆಂಗಳೊಂದು ಡಿಕ್ಷನರಿ ಹೇಳಿ ಹಂಗೆ ಮಾಡಿ ದಿನಕ್ಕೊಂದು ಪೋಸ್ಟ್ ಮಾಡುವ ಆಲೋಚನೆ ಹೇಳಿದ್ದೆ. ಸದ್ಯಲ್ಲೇ ಮಾಡ್ತೇನೆ ನಾನೊಂದು ಕೇಳಿದ್ದೆ ಅಂತ. ಈ ಮಂಗಳೂರು ಬದಿ ಹವ್ಯಕ ಹೌದು, ಅದ್ರ ಸೀಮೆ ಸೀಮೆಗೂ ಬದಲಾಗ್ತಾ ಹೋಗ್ತು ಅಂತ ಹೇಳಿ. ಈಗ ಹೇಗೆ ಕೊಟ್ಟಿದ್ದೆಲ್ಲ ಯಾವ ಬದಿ ಸೀಮೆದು ಅಥವಾ ಮಿಕ್ಸ? ಹಾ ಮಿಕ್ಸ್ ಸಾಧಾರಣ ನಾಲ್ಕು ಸೀಮೆಗಳಲ್ಲಿ ಪ್ರಚಲಿತ ಇಪ್ಪಂತ ಭಾಷೆ ಅದು. ಈ ಬೈರಾಸು ಹೇಳಿದ್ರೆ ಬಾತ್ ಟವೆಲ್ ಅದಕ್ಕೆ ಒಂದೊಂದು ಇದರಲ್ಲಿ ಒಂದೊಂದು ಹೇಳ್ತವು. ಕುಂಬಳ ಸೀಮೆಲೆಲ್ಲ ಬೈರಾಸು ಹೇಳ್ತವು, ಚಂಡಿ ಹರ್ಕು ಹೇಳ್ತವು. ಚಂಡಿ ಹರ್ಕು ಹೆಂಗೆ ನಾಗಚಂದ್ರಿಕಾ ಭಟ್ ಸಿಂಗರ್ ಜೊತೆ ಮಾತಾಡಿದ್ವಿ, ಇದೇ ಉದಾಹರಣೆ ಕೊಟ್ಟಿದ್ದ. ಬೈರಾಸು ಅಂತ ಚಂಡಿ ಅಂದ್ರೆ ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡಿದೆ ಎಷ್ಟು ಚಂದ. ಅದೇ ಇನ್ನು ತೋರ್ತು ಹಳಿ ಇದ್ದು ತೋರ್ತು ಹಳಿ ಕುಂಬಳ ಸೀಮೆಲ್ಲ ಹೇಳಿದ್ರೆ ಅದು ಬೈರಾಸು ಬಾತ್ ಟವೆಲ್ ಹೇಳಿ ಅರ್ಥ ಬತ್ತು. ವಿಟ್ಲಸ್ ಮೇಲೆ ಅಥವಾ ಇನ್ನೊಂದು ಕೆಲವು ಕಡೆಯಲ್ಲಿ ತೋರ್ತುಳು ಹೇಳಿದ್ರೆ ಅವ್ ಹಂಗೆ ಅನ್ಸುತ್ತು ಹೇಳೋದಕ್ಕೆ ತೋರ್ತು ಹೇಳ್ತವೆ. ತೋರ್ತು ಹೇಳ್ತವೆ ಹಂಗೆ ಕೆಲವು ಶಬ್ದಂಗ ಬೇರೆ ಬೇರೆ ಅರ್ಥಗಳ ಕೊಡ್ತು. ಆ ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲಿ ಅಣಕ್ಕೆ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಈಗ ಬೇರೆ ಗೊಂತಿಲ್ಲದ ಯಾರಿಪ್ಪಕ್ಕಾದ್ರೆ ಅದು ಗೊಂತಾಗುತ್ತಿಲ್ಲ ಎಂತರಪ್ಪ ಇದು ಒಂದೇ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದ್ದು ಹಿಂಗೆ ಹೇಳಿದ್ರೆ ಎಂಥದ್ದು ಹೇಳಿ ಆಲೋಚನೆ ಮಾಡೋಕ್ಕಾಗುತ್ತೆ.
ಅಲ್ಲ ಈ ತರಾವರಿ ತರಾವರಿ ಹವ್ಯಕ ಭಾಷೆ ಪದಗಳು ಹೆಂಗೆ ಕೇಳಕ್ಕೆ ಸಿಕ್ಕಿದ್ದು, ಏನ್ ಪುಣ್ಯ ನಿಜವಾಗ್ಲೂ ಅಷ್ಟೇ. ಹುಳಿ ಮೇಲಾರ ಹವ್ಯಕ ಭಾಷೆಯ ಮೀಮ್ ಪೇಜಿನ ಗುರಿಕರ್ ಜೊತೆಗೆ ನಾನು ಮಾತಾಡ್ತಾ ಇದ್ದಿ, ಅವೆಲ್ಲ ಘಟ್ಟದ ಕೆಳಗಿನವರು. ಹಾಗಾಗಿ ಮಂಗಳೂರು ಬದಿ ಭಾಷೆಯಲ್ಲಿ ಅದು ಬೇರೆ ಬೇರೆ ಸೀಮೆಯಲ್ಲಿ ಹೆಂಗೆ ಹೆಂಗೆ ಪದ ಇದ್ದು ಅದೆಲ್ಲ ಹೇಳ್ಕೊಡ್ತಾ ಇದ್ದ. ನಿಂಗಳ ಬದಿಯು ನಿಂಗಳ ಹವ್ಯಕ ಭಾಷೆಯಲ್ಲೂ ಈ ರೀತಿ ಸ್ಪೆಷಲ್ ಪದ ಇದ್ರೆ ಎನ್ ಜೊತೆ ಹಂಚಿಕೆ ಹೇಳಕ್ಕೂ ಎಂಗಳ ವಾಟ್ಸ್ಆ್ಯಪ್ ನಂಬರು 7338128901. ಆನು ವರ್ಷ ನೀವು ಕೇಳ್ತಿರೋದು ಜೋನಿ ಬೆಲ್ಲ ನಮ್ ರೇಡಿಯೋ, ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಉಳ್ಳಾಡ್ತಾ ಉಳ್ಳಾಡ್ತಾ ಮಾತಾಡ್ತಾ ಮಾತಾಡ್ತಾ ಅಂತೂ ಮಾತುಕತೆಯ ತುದಿಗೆ, ಅಲ್ಲಲ್ಲ ಬುಡಕ್ಕೆ, ಹಾ ಅಲ್ಲ ತುದಿಗೆ ಬಂದು ಮುಟ್ಟ್ಯಾತು. ಹೆಂಗೆ ಕನ್ಫ್ಯೂಸ್ ಆಯ್ತು, ಅಷ್ಟು ಘನ ಮಾತುಕತೆ ನಡೀತಾ ಇದ್ವಿ ಎಂದು. ಇವತ್ತು ಹುಳಿ ಮೇಲಾರ ಅನ್ನೋ ಒಂದು ಮಂಗಳೂರು ಬದಿ ಹವ್ಯಕ ಮೀಮ್ ಪೇಜಿನ ಗುರಿಕಾರರು ಅಂದ್ರೆ ಅದು ನಡೆಸ್ತಿರೋಂತಹ ನಾಲ್ಕು ಜನರದ್ದು, ಅಂದರೆ ಟೀಮ್ ಬರ್ತಿ ದೊಡ್ಡಕಿದ್ದು ನಾಲ್ಕು ಜನ ಸ್ಟುಡಿಯೋಗೆ ಬಂದ ಅವ್ರ ಜೊತೆಗೆ ಮಾತುಕತೆ ಆನು ವರ್ಷ ಆಡ್ತಾ ಇದ್ದೀವಿ. ಅದೇ ಹೇಳೋದು ನಿಂಗಳದ್ದು ನೋಡ್ತಾ ಹೋದ್ರೆ ಮೀಮ್ಸ್ ಎಲ್ಲೂ ಯಾರಿಗೂ ಒಂಥರ ಹೊರಟಾಗಂತ ಮೀಮ್ಸ್ ಅಲ್ಲದೆ ಅಲ್ಲ, ಒಂದು ಒಂದು ಮುಖದ ಮೇಲೆ ಸ್ಮೈಲ್ ಬಂದೇ ಬತ್ತು. ಅದು ಪೊಲಿಟಿಕಲ್ ಅಲ್ಲ, ರಿಲಿಜಿಯಸ್ ಅಲ್ಲ, ಯಾವ ಕಾಂಟ್ರವರ್ಸಿ ಹುಟ್ಟು ಮಾಡೋಂಥ ಮೀಮ್ ಅಲ್ಲದೆ ಅಲ್ಲ, ಅಲ್ದ ಖುಷಿ ಆಗ್ತು ಅಷ್ಟೇ. ನಾನು ಹೇಳ್ದು ಅದೇ ಮುಖ್ಯ. ಅದಕ್ಕೆ ಹಂಗಾದ್ರೆ ಹುಡುಗರಿಗೆ ಒಂಚೂರು ಎನ್ಕರೇಜ್ಮೆಂಟ್ ಕೊಡಿ, ಸುಮ್ಮನೆ ಗಲಾಟೆ ಕಾಂಟ್ರವರ್ಸಿ ಮಾಡೋದಕ್ಕಿಂತ ಇನ್ನೊಂದಿಷ್ಟು ನಾಲ್ಕು ಜನಕ್ಕೆ ಹೇಳಿ, ನೋಡಕ್ಕೆ ಹೇಳಿ, ಫಾಲೋ ಮಾಡಿ, ಅವಕ್ಕೊಂದು ಪ್ರೋತ್ಸಾಹ ಕೊಟ್ಟರೆ ಅದೇ. ಮತ್ತೆ ಫೀಚರ್ ಮಾಡೋದು ನಾಲ್ಕು ದಿನ ಲೇಟ್ ಹಾಕು, ಎಂಗಳ ಬಿಸಿಯಿಂದಾಗಿ ಬೇಜಾರ ಮಾಡಿ ಕೇಳಿ. ಆಗಲಿ, ಅಂತೂ ಬಂದು ಒಳ್ಳೆ ಮಾತುಕತೆ ಎಲ್ಲ ಆಡಿ ಖುಷಿ ಆಯಿತು. 196 ದೇಶದಲ್ಲಿ ಎಲ್ಲೆಲ್ಲ ಹವ್ಯಕರಿದ್ವು, ರೆಸ್ಪಾಂಡ್ ಮಾಡ್ತಾ ನೀವು ಕಳಿಸಿ. ವಾಟ್ಸ್ಆ್ಯಪ್ ಮಾಡ್ಲಕ್ಕು ವಾಟ್ಸ್ಆ್ಯಪ್ ನಂಬರ್ ಗೊತ್ತಿದ್ದು, ಹಾಗೆ ನಮ್ಮ ರೇಡಿಯೋ ಆ್ಯಪ್ ಮೂಲಕವೂ ನಿಮಗೆ ಮೆಸೇಜ್ ಕಳಿಸ್ಲಕ್ಕು. ಇನ್ನು ಎಂತ ಇದ್ರೂ ಈ ಹುಡುಗರಿಗೆ ನೀವು ಡೈರೆಕ್ಟಾಗಿ ಎಂತಾರು ಕೇಳಕ್ಕೂ ಮಾಡಕ್ಕೂಂತಿದ್ರೆ ನಂಗಳನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಂಗೆ ನಿಮ್ಮನ್ನ ಹುಡ್ರನ್ನ ಕಾಂಟ್ಯಾಕ್ಟಿಗೆ ಇದು ಮಾಡ್ತೀವಿ. ಹುಳಿ ಮೇಲಾರ ಈ ಪೇಜ್, ಹುಳಿ ಮೇಲಾರ ನೆನ್ಪಿಟ್ಕೊಳ್ಳಿ, ಹುಡ್ರೆಲ್ಲ ನೆನ್ಪಿಟ್ಕೊಳ್ಳ ಹಂಗಿದ್ದ, ಹುಳಿ ಮೇಲಾರ ಪೇಜು ನೆನ್ಪಿಟ್ಕೊಳ್ಳ ಹಂಗಿದ್ದು. ಎಂಗಳಲ್ಲಿ ದಿನ ಹೇಳಿದ್ದಿ ನಿಂಗ, ನಿಂಗೊಂದು ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ಯಾ. ನಿಂಗೆ ಬಂದಿದ್ದು ಬಂದ್ರಲ್ಲ, ಅದೊಂದು ಕೋಇನ್ಸಿಡೆನ್ಸ್ ಆಕ್ಚುಲಿ. ಹೆಂಗೋಗೆ ಹೆಂಗೋಗೆ 2 ವರ್ಷ ತುಂಬಿದ್ದು ನಿಂಗೆ ದಿನ ಹೇಳಿದ್ದು, ನಿಂಗೆ ಅಂತ ನಿಂಗಳ ಇದರಲ್ಲಿ ದಿನ ಹೇಳಿದ್ದು ನೋಡಿಕೊಂಡು. ಹೆಂಗೋಗೆ ಅದೇ ಟೈಮಿಂಗ್ ಮೊನ್ನೆ ಫೇಸ್ಬುಕ್ ಹಿಂಗೆ ಇನ್ಸೈಟ್ ನೋಡಾಗ ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಪೇಜ್ ತಿಳಿದು ಆನಿವರ್ಸರಿ ಸ್ಪೆಷಲ್. ಆಗ್ಲಿ, ಈ ಹುಳಿ ಮೇಲಾರ ಟೀಮಿನ ಜೊತೆಗೆ ಮಾತುಕತೆ ಹೆಂಗ ಅನಿಸ್ತು ಹೆಂಗೊಂಚೂರು ತಿಳಿಸಕಲ್ಲ, ಎಮ್ಮ ವಾಟ್ಸ್ಆಪ್ ನಂಬರು 7338128901. ಇಲ್ಲದೆ ಹೋದ್ರೆ ನಮ್ಮ ರೇಡಿಯೋ ಆ್ಯಪ್ ಮೂಲಕವೂ ನಿಂಗೆ ವಾಯ್ಸ್ ನೋಟ್ ಕಳಿಸ್ಲಕ್ಕು ಅಥವಾ ಮೆಸೇಜ್ ಮಾಡ್ಲಕ್ಕು. ವರ್ಷ ಕೇಳಿದಿ ಮರೈತಿ, ಈ ವಾರದ ಜೋನಿ ಬೆಲ್ಲ ಬರ್ತಿ ಖುಷಿ ಆಯ್ತು, ಲೈಕ್ ಇತ್ತು, ಆನು ಹುಳಿ ಮೇಲಾರ ಪೇಜನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದಿ ಹೇಳೋದು ಮೆಸೇಜ್ ಕಳಿಸಿ. ಹುಡುಗರಿಗೂ ಖುಷಿ ಆಗ್ತು, ಹೆಂಗೂ ಖುಷಿ ಆಗ್ತು. ನಿಂಗೆ ಏನ್ ಜೊತೆ ಕೇಳ್ತಿರೋದು ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ಬೆಲ್ಲ ಆನು ವರ್ಷ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಚತ್ವಾರಿ ಪ್ಲಸ್ ಏಕ ಕಾರ್ಯಕ್ರಮ ಹೆಂಗ ಅನಿಸ್ತು ಅಂದ್ರೆ, ಈ ಹುಳಿ ಮೇಲಾರದ ನಾಲ್ಕು ಜನ ಹುಡ್ರು ಅಂದ್ರೆ ನಾಲ್ಕು ಜನ ಗುರಿಕಾರರು ಬೈಂದ್ವಲ್ಲ, ಅವು ಪ್ಲಸ್ ಏಕ ಅಂದ್ರೆ ಆನು ವರ್ಷ. ಇಷ್ಟು ಜನ ಇದ್ಯಾ ಇವತ್ತು ಕಾರ್ಯಕ್ರಮದಲ್ಲಿ, ಹೆಂಗಂತೂ ಬರ್ತಿ ಖುಷಿ ಆಯ್ತು. ಹುಡುಗರ ಜೊತೆ ಮಾತಾಡಿದ್ದು ಸುಮಾರಷ್ಟು ವಿಷಯ ಎಲ್ಲ ಆನು ತಿಳ್ಕೊಂಡಂಗಾತು. ನಿಂಗನು ಹೆಂಗ್ ಹೇಳಿ ಇವತ್ತಿನ ಕಾರ್ಯಕ್ರಮ ಹೆಂಗ ಅನಿಸ್ತು ನಿಂಗಕ್ಕೆ ಅಂತೇಳಿ. ಎಂಗಳ ವಾಟ್ಸ್ಆ್ಯಪ್ ನಂಬರು 7338128901. ಅಷ್ಟೇ, ಕಾರ್ಯಕ್ರಮ ಅಷ್ಟೇ ಹೆಂಗಿದ್ದು ಅಂತ ಹೇಳೋದಲ್ಲ, ನಿಂಗಕ್ಕೂ ಎನ್ ಜೊತೆ ಮಾತಾಡೋಕ್ಕಂತಿದ್ರೆ, ಕಾರ್ಯಕ್ರಮಕ್ಕೆ ಬರಕ್ಕೂಂತಿದ್ರೆ, ಬರ್ಲಕ್ಕೂ ಅಥವಾ ಈ ಸ್ಪೆಷಲ್ ಹವ್ಯಕ ಪದಗಳೆಲ್ಲ ಇರ್ತವಲ್ಲ ಅದನ್ನ ಶೇರ್ ಮಾಡ್ಕೊಳಕ್ಕೂ ಅಂತಿದ್ರು, ಅದನ್ನು ಮಾಡ್ಕೊಳಕ್ಕೂ, ಒಂದೇ ವಾಟ್ಸ್ಆ್ಯಪ್ ಮೂಲಕ ಮಾಡ್ಲಕ್ಕೂ ಕಳಿಸ್ಲಕ್ಕೂ, ಅಥವಾ ನಮ್ಮ ರೇಡಿಯೋ ಆ್ಯಪ್ ಇದ್ದಲ್ಲ ಅದ್ರ ಮೂಲಕವೂ ನಿಂಗೆ ಈ ಎಂಥದೇ ಹೇಳಕ್ಕೂ ಅಂತಿದ್ರೆ ಅದನ್ನ ಶೇರ್ ಮಾಡ್ಕೊಳಕ್ಕೂ. ನಾನು ಮತ್ತೆ ಮುಂದಿನ ಭಾನುವಾರ 11 ಗಂಟೆಗೆ ನಿಂಗಳ ಜೊತೆಗೆ, ಅಂದರೆ ಇದೇ ಹವ್ಯಕ ಭಾಷೆಯ ಸ್ಪೆಷಲ್ ಕಾರ್ಯಕ್ರಮ ಜೋನಿ ವೆಲ್ದಲ್ಲಿ ಇರ್ತಿ, ಕಾಯ್ತಾ ಇರಿ ಹಂಗೆ ಅತಾ. ಆನು ವರ್ಷ ಹೋಗ್ಬರ್ಲ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.